पितरतुलगुरो भ्रातरिष्टाप्तबंधो स्वामिन् सर्वांतरात्मन् नजर जरयितर्जन्म मृत्यामयानाम् गोविंदे देहि भक्तिं भवति च भगवन्नूर्जिताम् निर्निमित्ताम् निर्व्याजाम् निश्चलाम् सद्गुणगण बृहतीम् शाश्वतीमाशुदेवा। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये जयमुदीरये विजानतां अवित्तस्य मध्वस्य जगती गुरोः पूर्वाचार्य महिष्ठानां इयं प्रणतिमालिका। पूर्णज्ञानाय विद्महे पूर्णानन्दाय धीमहि तन्नो व्यास प्रचोदयात्। अभिमन्युविन ಪರಾಕ್ರಮವನ್ನು ನಿನ್ನೆ ನಾವು ನೋಡಿದೆವು. ಅದರಲ್ಲಿ ಅವನು ಯಾವ ರೀತಿ ಹಿಮ್ಮೆಟ್ಟಿಸಿದ ದುಶ್ಯಾಸನನನ್ನು, ಕರ್ಣ ಯಾವ ಅಂತರದಲ್ಲಿ ಅವನು ಸಮಸ್ಯೆಗೆ ಒಳಗಾದ ಇತ್ಯಾದಿಗಳೆಲ್ಲವನ್ನು ನಾವು ನೋಡಿದೆವು. ನಾವು ನೋಡಬೇಕಾದದ್ದು ಧೃತರಾಷ್ಟ್ರನ ಪ್ರಶ್ನೆಯನ್ನು. ಧೃತರಾಷ್ಟ್ರ ಕೇಳ್ತಾನೆ, ಅಲ್ಲ ಅಭಿಮನ್ಯು ಏಕಾಕಿಯಾಗಿ ಒಬ್ಬನೇ ನುಗ್ಗಿದ್ದ, ಆವಾಗ ಪಾಂಡವರು ಯಾರೂ ಹಿಂಬಾಲಿಸ್ಲಿಲ್ವಾ ಅಂತ. ಅದಕ್ಕೆ ಸಂಜಯ ಚುಟುಕಾದ ಉತ್ತರ ಕೊಟ್ಟ, ಇಲ್ಲ ಜಯದ್ರಥ ಎಲ್ಲರನ್ನ ತಡೆದಿದ್ದ, ಅಭಿಮನ್ಯುವನ್ನು ಒಳಗಡೆ ಹೋಗಲಿಕ್ಕೆ ಬಿಟ್ಟು ಉಳಿದ ಎಲ್ಲರನ್ನ ಏಕಾಕಿಯಾಗಿ ಒಬ್ಬನೇ ತಡೆದಿದ್ದ ಅಂತ. ಆಗ ಧೃತರಾಷ್ಟ್ರನಿಗಾದ ಆಶ್ಚರ್ಯ ಅಷ್ಟಿಷ್ಟಲ್ಲ, ಅವನಳಿಯನ ಯೋಗ್ಯತೆ ಅಪ್ಪ ಏನು ಮಾಡಿದ, ಯಾವ ಬಲ ಅವನಲ್ಲಿ ಬಂತು ಅಂತ. ಅದಕ್ಕೆ ಉತ್ತರ ಕೊಟ್ಟ ಸಂಜಯ, ವನದ ಸಂದರ್ಭದಲ್ಲಿ ಪಾಂಡವರು ವನವಾಸ ಮಾಡಿದಾಗ ಇವನು ಹೋಗಿ ದ್ರೌಪದಿಯನ್ನು ಕೆಣಕಿದ, ಆವಾಗ ಪಾಂಡವರು ಪೆಟ್ಟು ಕೊಟ್ಟರು, ಆ ಪೆಟ್ಟು ತಿಂದು ಸಿಟ್ಟನ್ನು ತೀರಿಸಿಕೊಳ್ಳಿಕ್ಕಾಗಿ ಸದಾಶಿವನನ್ನು ಕುರಿತು ತಪಸ್ಸು ಮಾಡಿದ, ಸದಾಶಿವ ಬೇಗ ಒಲಿದ, ಏನು ವರ ಬೇಕು ಅಂತ ಕೇಳಿದ, ಆ ವರವನ್ನು ಇವನು ಹೇಳಿದ. ಸತುವವರೇ ವರಂ ತತ್ರ ಪಾಂಡವೇಯಾನಹಂರಣೇ ವಾರಯೇಯಂ ರಥೇನೈಕಃ ಸಮಸ್ತಾನಿತಿ ಭಾರತ. ಜಯದ್ರಥ ಕೇಳಿದ, ಸ್ವಾಮಿ ಸದಾಶಿವನೇ, ನಾನೊಬ್ಬನೇ ಎಲ್ಲ ಪಾಂಡವರನ್ನು ಯುದ್ಧದಲ್ಲಿ ತಡೆಯಬೇಕು, ಆ ರೀತಿ ವರ ಕೊಡು ಅಂತ. ಆಗ ಸದಾಶಿವ ಹೇಳಿದ, ದದಾಮಿತೇ ವರಂ ಸೌಮ್ಯ ವಿನಾ ಪಾರ್ಥಂ ಜಯದ್ರಥ ವಾರಯಿಷ್ಯಸಿ ಸಂಗ್ರಾಮೇ ಚತುರ ಪಾಂಡುನಂದನಾನ್. ಆಗ ಸದಾಶಿವ ಹೇಳಿದ, ಆಯಿತು ವರ ಕೊಡ್ತೇನೆ, ಅರ್ಜುನನನ್ನು ಬಿಟ್ಟು ಉಳಿದ ನಾಲ್ಕು ಜನರನ್ನು ನೀನು ತಡೆಯುತ್ತೀಯ ಅಂತ. ಯಾಕೆ ಈ ರೀತಿ ವರ ಕೊಟ್ಟಿದ್ದು ಅಂದರೆ, ಆಚಾರ್ಯರು ವನಪರ್ವದಲ್ಲಿಯೇ ಅದನ್ನು ನಿರೂಪಣೆ ಮಾಡಿದ್ದಾರೆ. ವನಪರ್ವದ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿಯೇ ಅದನ್ನು ನಿರೂಪಣೆ ಮಾಡಿದ್ದಾರೆ. ಆಗ ತಾನೇ ಅರ್ಜುನನನ್ನು ಎದುರಿಸಿ ಪ್ರೀತನಾಗಿದ್ದ ಸದಾಶಿವ, ನಮಗೆ 13 ವರ್ಷದ ದೀರ್ಘವಾದ ಟೈಮ್ ಸ್ಪ್ಯಾನ್, 12 ವರ್ಷ, ಆದರೆ ದೇವಲೋಕದ ಲೆಕ್ಕಾಚಾರ ಅಂತ ನೋಡಿದ್ರೆ ಮೊನ್ನೆ ಅಂತ ಹೇಳಬಹುದು. ಒಂದು ಕೆಲವು ದಿವಸಗಳ ಹಿಂದೆ ಸದಾಶಿವ ಮತ್ತು ಅರ್ಜುನ ಇಬ್ಬರೂ ಕೂಡ ಹೋರಾಡಿ ಕಿರಾತಾರ್ಜುನೀಯ ಅನ್ನುವ ಪ್ರಸಂಗ ನಡೆದಿತ್ತು. ಅದರಿಂದ ಪ್ರೀತನಾಗಿದ್ದ, ಆ ಪ್ರೀತಿ ತಲೆಯಲ್ಲಿ ಇನ್ನೂ ಹಾಗೇ ಇದ್ದದ್ದರಿಂದ ಅವ ಏನು ಹೇಳಿದ, ಆಯ್ತಪ್ಪ ಎಲ್ಲರನ್ನು ನೀನು ಗೆಲ್ಲುತ್ತೀಯ ಅರ್ಜುನನನ್ನು ಬಿಟ್ಟು ಅಂತ. ಏವಮಸ್ತ್ವಿತಿ ದೇವೇಶಂ ಉಕ್ತ್ವಾಗಾತ್ ಸ್ವಪುರಂ ತದ ತೇನೋಕ್ತ ಸ್ತಮೃತೆ ಪಾರ್ಥಂ
ಜಯಂ ತಸ್ಮೈ ವರಂ ದದೌ. ಸದಾಶಿವ ಹಾಗೆ ಹೇಳಿದ್ಮೇಲೆ ಜಯದ್ರಥ ಆಯಿತು ಅನ್ಬೇಕಾಯ್ತು. ವರವನ್ನು ಪಡೆದು ಕೃತಾರ್ಥನಾಗಿ ತನ್ನ ಊರಿಗೆ ಹೋದ. ಆದರೆ ವರ ಕೊಡೋ ಮೊದಲು ಒಂದು, ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಒಂದು ಫಿಟ್ಟಿಂಗ್ ಇಟ್ಟು ಕಣ್ಮರೆಯಾಗಿದ್ದ. ಏನು? ಏಕಾಹಮಿತಿ ರಾಜೇಂದ್ರ ತತ್ರೈವ ದರ್ಶನಂ ವ್ಯಯೌ. ಒಂದೇ ದಿವಸ ಆ ರೀತಿ ಆಗೋದು? ಅದು ಕೂಡ ದೀರ್ಘಕಾಲ. ಯಾವಾಗ ಯಾವ ಯಾವ ಯಾವಾಗ ಆ ನಾಲ್ಕು ಜನ ಒಟ್ಟಿಗೆ ಇರ್ತಾರೆ ಅವ್ರನ್ನೆಲ್ಲ ಎದುರಿಸ್ತೀನಿ ಅಂತಲ್ಲ, ಯಾವುದೋ ಒಂದು ಟೈಮಿನಲ್ಲಿ ಅಂತ. ಅದನ್ನು ಇವಾಗಲೇ ಯಾಕೆ ಬಳಸಿಕೊಂಡ ಅಂತ ಹೇಳಿದ್ರೆ, ದುಶ್ಯರೇ ನಿರಂತರವಾಗಿ ಪ್ರಚೋದನೆ ಮಾಡಿ ಅಭಿಮನ್ಯುವಿನ ವಧೆಗೆ ಕಾರಣ ಆಗುವಂತೆ ನೀವು ನಾಲ್ಕು ಜನರನ್ನು ಎದುರಿಸಬೇಕು ಅಂತ ಯಾವಾಗಿನಿಂದಲೋ ಪ್ರಚೋದನೆ ಮಾಡ್ತಾ ಇದ್ಲಂತೆ. ಅದು ಯಾಕೆ ಅಂತ ನಮ್ಗೆ ಆಶ್ಚರ್ಯ ಆಗತ್ತೆ. ಮಧ್ವಾಚಾರ್ಯರ ಭಾರತದ ಅಧ್ಯಾತ್ಮಾರ್ಥದ ವಿವರಣೆಯಲ್ಲಿ ಒಂದು ಸಂಗತಿ ಸಿಗತ್ತೆ. ಅವಳು ಮೃಷಾಭಿಮಾನಿನಿ ದುಶ್ಯಲೆ, ಸುಳ್ಳು ಮಾತಿಗೆ ಅಭಿಮಾನಿನಿ. ಅವಳಿಗೆ ಅರ್ಜುನನ ಮಗನ ಮೇಲೆ ಸಿಟ್ಟು. ಅರ್ಜುನ ಯಾವುದರ ಅಭಿಮಾನಿ? ಶ್ರವಣ ಮರಣ ನಿಧಿಧ್ಯಾಸನದ ಅಭಿಮಾನಿ. ಅಭಿಮನ್ಯು ಅಂತಂದರೆ ಔಟ್ಕಮ್ ಆಫ್ ಶ್ರವಣ ಮರಣ ನಿಧಿಧ್ಯಾಸನ. ಶ್ರವಣ ಮರಣ ನಿಧಿಧ್ಯಾಸನದಿಂದ ಉಂಟಾಗುವ ಫಲ ಅಂತ ಇಟ್ಕೊಳ್ಳಿ. ಸುಳ್ಳು ಮಾತಿನಿಂದ ನಾಶ ಆಗತ್ತೆ ಅಂತ ಅದರ ಅಧ್ಯಾತ್ಮಾರ್ಥ ಆಗತ್ತೆ. ಆಯಿತಾ? ಇಷ್ಟರೊಂದಿಗೆ ಮತ್ತೆ ಕಥಾ ಪ್ರವಾಹಕ್ಕೆ ಮರಳೋಣ. ಸತೇನ ವರದಾನೇನ ಪರಮಾಸ್ತ್ರಬಲೇನ ಚ ಏಕ ಸಂವಾರಯಾಮಾಸ ಪಾಂಡವಾನ ಮನೀಕಿನೀಂ. ಹೀಗೆ ಆ ವರದಾನದಿಂದಲೂ ಪರಮಾಸ್ತ್ರ ಬಲದಿಂದಲೂ ಒಬ್ಬನೇ ಪಾಂಡವರ ಸೇನೆಯಂ ತಡೆದ. ತಸ್ಯ ಜಾತಲ ಘೋಷೇಣ ಕ್ಷತ್ರಿಯಾನ್ ಭಯಮಾವಿಚತ್ ಪರೇಶಾಂ ತವ ಸೈನ್ಯಸ್ಯ ಹರ್ಷ ಪರಮಕೋಭವತ್. ಅವತ್ತು ಜಯದ್ರಥನೇ ಹೀರೋ, ಹೀರೋ ಆಫ್ ಒನ್ ಡೇ. ಅವನ ಬಿಲ್ಲಿನ ನೇಣಿನ ಸದ್ದಿನಿಂದ ಪಾಂಡವರ ಕಡೆಯವರು ಹೆದರಿದ್ರಂತೆ. ನಿನ್ನ ಕಡೆಯವರು ಸಂತೋಷಪಟ್ಟರು. ದೃಷ್ಟ್ವಾತಂ ಕ್ಷತ್ರಿಯಾಭಾರಂ ಸೈಂಧವೇ ಮಹದರ್ಪಿತಂ ಉತ್ಕೃಷ್ಯ ಅಭ್ಯದ್ರವನ್ ರಾಜನ್ ಏನ ಯೌಧಿಷ್ಠಿರಂ ಬಲಂ. ಕ್ಷತ್ರಿಯರೆಲ್ಲ ಜಯದ್ರಥ ವಾಲೆಂಟೀರಿಯಾಗಿ ಇಷ್ಟು ದೊಡ್ಡ ಭಾರವನ್ನು ಮೈಮೇಲೆ ಹೊತ್ತು ನಮ್ಮ ಭಾರವನ್ನು ಕಡಿಮೆ ಮಾಡಿದ್ದಾನೆ ಅಂತ ಯುಧಿಷ್ಠಿರನ ಸೇನೆಯ ಬೆಂಗಾವಲು ಪಡೆಯನ್ನು ಕೊಲ್ಲಬೇಕು ಅಂತ ಓಡಿದರಂತೆ ಅನ್ನುವಲ್ಲಿಗೆ 41ನೇ ಅಧ್ಯಾಯದ ಮುಗಿತಾಯ. ಸಂಜಯ ಯನ್ಮಾಂ ಪೃಚ್ಛಸಿ ಸೌಹಾರ್ದಾತ್ ಸಿಂಧುರಾಜಸ್ಯ ವಿಕ್ರಮಂ ಶೃಣುತತ್ಸಯಥಾ ರಾಜನ್ ಕೃದ್ಧಾನ್ ಪಾರ್ಥಾನವಾರಯತ್. ಸಂಜಯ ಹೇಳ್ತಾನೆ, ರಾಜನ್ ನಿನ್ನ ಮಗಳ ಗಂಡ ಅನ್ನುವ ಪ್ರೀತಿಯಿಂದ ಜಯದ್ರಥನ ಪರಾಕ್ರಮವನ್ನು ಕುರಿತು ಕೇಳಿದೆ. ನಿನ್ನ ಪ್ರೀತಿಗಾಗಿ ಜಯದ್ರಥನ ಆ ದಿನದ ಪರಾಕ್ರಮವನ್ನು ವಿಸ್ತಾರವಾಗಿ ವರ್ಣನೆ ಮಾಡುತ್ತೇನೆ, ಕೇಳು. ತಮೂಹು ಸಾರಥೇರ್ವಶ್ಯಾಹ ಸೈಂಧವಂ ಸಾಧುವಾಹಿನಃ ವಿಕುರ್ವಾಣ ಬೃಹಂತೋಶ್ವಾಹ ಶ್ವಸನೋಪಮರಂಹಸಃ. ಅವನು ಹೇಗೂ ಸೈಂಧವ ಅಲ್ವೇ, ಅಂದರೆ ಪಾಕಿಸ್ತಾನದ ಭಾಗದವನು. ಆ ಸಿಂಧು ದೇಶದ ಕುದುರೆಗಳು ಅತ್ಯಂತ ಪ್ರಸಿದ್ಧವಾದವುಗಳು, ಜಾತ್ಯಾಶ್ವಗಳು ಅಂತ ಕರೀತಾರೆ. ಒಳ್ಳೆ ಜಾತಿಯ ಅಶ್ವ ಅಂತಂದರೆ ಸಿಂಧು ದೇಶದ ಅಶ್ವವೇ. ಅದಕ್ಕೆ ಸೈಂಧವ ಅಂತ ಕುದುರೆಗೆ ಒಂದು ಹೆಸರೇ. ಸಿಂಧು ದೇಶದಲ್ಲಿ ಹುಟ್ಟಿದ್ದು, ಅದು ಅತ್ಯಂತ ಪ್ರಸಿದ್ಧವಾದದ್ದು ಅಂತ. ಆ ಸೈಂಧವನನ್ನು ಅವನದೇ ದೇಶದ ಕುದುರೆಗಳು ವೇಗವಾಗಿ ಹೊತ್ತವು. ಶ್ವಸನೋಪಮರಂಹಸಃ ಗಾಳಿಯಂತಹ ವೇಗ. ಗಂಧರ್ವ ನಗರಾಕಾರಂ ವಿಧಿವತ್ ಕಲ್ಪಿತಂ ರಥಂ ತಸ್ಯತ್ವಶೋಭಯತ್ಕೇತು ವಾರಾಹೋ ಜಾಯತೆ ಮಹಾನ್. ಅವನ ಧ್ವಜದ ಚಿಹ್ನೆ ವರಾಹ. ಇವತ್ತು ಹಂದಿ ಅಂತಂದರೆ ಆಗದವ ಮತದವರೇ ತುಂಬಿಕೊಂಡಿದ್ದಾರೆ. ಅವತ್ತು ಕಾಲದಲ್ಲಿ ಹಂದಿಯೇ ಅವನ ಧ್ವಜದ ಚಿಹ್ನೆ. ಅದರಿಂದ ಅವನೇನು ತನ್ನ ಉದ್ದೇಶವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಿದ್ನೋ ಗೊತ್ತಿಲ್ಲ. ವಿಜಯನಗರದ ಅರಸರು ಅದನ್ನು ತೆಗೆದುಕೊಂಡರು. ಯಾಕೆಂದರೆ ಅದಕ್ಕೆ ಎರಡು ಮೂರು ಮೂಲಗಳಿತ್ತು.
ಧನಪ್ರದವಾದ ರೂಪ ವರಾಹ ರೂಪ ಅಂತ ಒಂದು ಚಿಂತನೆ ಉಂಟು. ಅದಕ್ಕೆ ತಮ್ಮ ನಾಣ್ಯದ ಮೇಲೆ ವರಾಹ ಮೂರ್ತಿಯನ್ನು ಇದು ಮಾಡ್ತಾ ಇದ್ರು, ಅದರಿಂದಾಗಿ ಅದಕ್ಕೆ ವರಾಹಗಳು ಅಂತ ಕರೀತಾ ಇದ್ರು. ಚಾಲುಕ್ಯರು ಕೂಡ ಅದನ್ನೇ ಇದು ಮಾಡಿದ್ರು. ಯಾಕೆಂದರೆ ನಾವು ವರಾಹವನ್ನು ನಿರೂಪಣೆ ಮಾಡುವ ಮೂಲಕ ನಾವು ಬದ್ಧ ವಿರೋಧಿಗಳು ಮುಸಲ್ಮಾನರಿಗೆ ಅಂತ ಅವರು ಅವತ್ತು ಹೇಳಲಿಕ್ಕಿತ್ತು. ಅದರಿಂದಾಗಿ ಇರಲಿ, ಯಾಕೆ ಹೇಳಿದ್ದು ಅಂದರೆ ಇವನು ವಾರಾಹೋ ರಾಜತೋ ಮಹಾನ್ ಬೆಳ್ಳಿಯ ವರಾಹದ ಚಿತ್ರಣವನ್ನು ತನ್ನ ಧ್ವಜದ ಮೇಲೆ ಇಟ್ಟುಕೊಂಡಿದ್ದ ಅಂತ. ಒಂದು ಕಾಲದಲ್ಲಿ ಯಾವುದೋ ಇಡೀ ದೇಶ ಯಾವುದನ್ನು ಮೆಚ್ಚಿರುತ್ತೋ, ಇನ್ನೊಂದು ಕಾಲದಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ನಡೆಯೋದು ಅಪರೂಪ ಏನಲ್ಲ. ಅಫ್ಘಾನಿಸ್ತಾನದಲ್ಲಿ ಬಾಮಿಯಾನ್ ಪ್ರದೇಶದಲ್ಲಿ ಎಂತಹ ಬುದ್ಧನ ದೊಡ್ಡ ವಿಗ್ರಹ ಇತ್ತು, ಅದನ್ನು ಇವರು ಸೀಳಿದ್ರು. ನನಗೆ ಅದನ್ನು ಓದಿದ ಕೂಡಲೇ ಅದೇ ಭಾವನೆ ಬಂದಿತ್ತು. ಆಮೇಲೆ ಯಾರೋ ಹೇಳಿದ್ರು, ಇಲ್ಲ ಗುರುಗಳು ಕೂಡ ಅದನ್ನೇ ನಿರೂಪಣೆ ಮಾಡಿದ್ರು ಅಂತ. ನೀವೇ ಅಲ್ವಾ, ಹಾಂ, ಒಂದು ಕಾಲದಲ್ಲಿ ಆ ಬುದ್ಧನ ಮೂರ್ತಿಯನ್ನು ಕೆತ್ತಿದ ಭಾವುಕವಾಗಿ ಕೈಮುಗಿದ ಶಿಲ್ಪಿಯೇ ಇವತ್ತು ಅಲ್ಲಿಯೇ ಹುಟ್ಟಿ ಅದನ್ನು ಹೊಡಿತಿರಬಹುದಲ್ವಾ? ಯಾರಿಗೂ ಗೊತ್ತು ದೇವರ ಲೀಲೆ ಸ್ವಭಾವ ಪ್ರಭಾವಗಳಿಗೆ ದೊಡ್ಡ ಉದಾಹರಣೆ ಅದು. ಶ್ವೇತ ಛತ್ರ ಪತಾಕಾಭಿಹಿ ಚಾಮರವ್ಯಜನೇನ ಚ ಸಬಭೌ ಯುದ್ಧ ಲಿಂಗೈಸ್ತೈಹಿ ಚಾರುಶ್ಚ ಪ್ರತ್ಯರೋಚತಾ. ಬಿಳಿಕೊಡೆ ಆಮೇಲೆ ಚಾಮರ ಬೀಸಣಿಗೆ ಇವುಗಳನ್ನೆಲ್ಲ ರಥದಲ್ಲಿ ಏರಿಸಿಕೊಂಡು ವೈಭವದಿಂದ ಯುದ್ಧ ಮಾಡ್ತಾ ಇದ್ದ ಅವನು. ಜಯದ್ರಥ ಮುಕ್ತ ವಜ್ರೈ ಸಮಣಿಭಿಹಿ ಭೂಷಿತಂ ತದಯಸ್ಮಯಂ ವರೂಥಂ ವಿಭಭೌತಸ್ಯ ಜ್ಯೋತಿರ್ಭಿಕ್ಕಮಿವಾಚಿತಂ. ಅವನ ಇಡೀ ರಥ ಬೆಳ್ಳಗಿತ್ತು. ಅದಕ್ಕೆ ನಿಜವಾಗಿ ಒಳಗಡೆ ಇದ್ದದ್ದು ಯಾವುದು ಅಂತಂದರೆ ಅಯಸ್ಮಯಂ, ಕಬ್ಬಿಣದ್ದು, ಆದರೆ ಅದಕ್ಕೆ ಬೆಳ್ಳಿಯ ಕೋಟ್ ಬಹಳ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ ವಿಶ್ಭಾರ್ಯ ಮಹಚ್ಚಾಪಂ ಕಿರನ್ ನಿಶುಗಣಾನ್ ಬಹೂನ್ ತತ್ಖಂಡಂ ಪೂರಯಾಮಾಸ ಯದಾರ್ಜುನಿರದಾರಯನ್. ತನ್ನ ಬಿಲ್ಲನ್ನು ನೇಂಟಿ ಮೀಂಟಿ ಬಾಣಗಳನ್ನು ಎಸೆಯುತ್ತಾ ಅಭಿಮನ್ಯುವನ್ನು ಒಳಗಡೆ ಹೋಗಲಿಕ್ಕೆ ಬಿಟ್ಟು ತಾನು ಮುಂದೆ ಸಾಗಿದ. ಸಾತ್ಯಕಿಯನ್ನು ಮೂರು ಬಾಣಗಳಿಂದ ಹೆಚ್ಚಿದ. ಎಂಟು ಬಾಣಗಳಿಂದ ವೃಕೋದರಂ ಭೀಮನನ್ನು, 60 ಬಾಣಗಳಿಂದ ಧೃಷ್ಟದ್ಯುಮ್ನನನ್ನು, 10 ಬಾಣಗಳಿಂದ ವಿರಾಟನನ್ನು ಹೆಚ್ಚಿದ. 5 ಬಾಣಗಳಿಂದ ದ್ರುಪದನನ್ನು, 10 ಬಾಣಗಳಿಂದ ಶಿಖಂಡಿಯನ್ನು, 25 ಬಾಣಗಳಿಂದ ಕೇಕಯರನ್ನು, ಪ್ರತಿಯೊಬ್ಬ ದ್ರೌಪದಿಯ ಮಕ್ಕಳನ್ನು 3 ಬಾಣಗಳಿಂದ ಚುಚ್ಚಿದ. ಯುಧಿಷ್ಠಿರಂತು ಸಪ್ತತ್ಯ ವಿದ್ವಾಶಿಷ್ಟಾನಪಾನುದತ್. ಯುಧಿಷ್ಠಿರನನ್ನು 70 ಬಾಣಗಳಿಂದ ಹೆಚ್ಚಿದ. ತದ್ ಅದ್ಭುತಮಿವಾಭವತ್. ಏಕಕಾಲಕ್ಕೆ ಅಷ್ಟೊಂದು ಬಾಣಗಳಿಂದ ಹೊಡೆದದ್ದು ಒಂದು ಅದ್ಭುತವೇ ಎನಿಸಿತು. ಅಥಾಸ್ಯ ಶಿತಪೀತೇನ ಭಲ್ಲೇನೋದ್ದಿಶ್ಯ ಕಾರ್ಮುಕಂ ಚಿಚ್ಛೇದ ಪ್ರಹಸನ್ ರಾಜ ಧರ್ಮಪುತ್ರ ಪ್ರತಾಪವಾನ್. ಆಗ ಧರ್ಮರಾಜ ನಗುನಗುತ್ತಾ ತನ್ನ ಒಂದು ಬಾಣದಿಂದ ಜಯದ್ರಥನ ಬಿಲ್ಲನ್ನು ಕತ್ತರಿಸಿದ. ಅಕ್ಷ್ಣೋರ್ ನಿಮೇಶ ಮಾತ್ರಾತ್ತು ಸೋನ್ಯದಾದಾಯ ಕಾರ್ಮುಕಂ ವಿವ್ಯಾತ ದಶಭಿಪ್ಪಾರ್ಥಂ ತಾನಶ್ಚೈವಾನ್ಯಾನ್ ಸ್ತ್ರಿಭಿಸ್ತ್ರಿಭಿಹಿ. ಕಣ್ಣು ರೆಪ್ಪೆ ಮುಟುಕಿಸುವಷ್ಟರಲ್ಲಿ ಅಕ್ಷ್ಣೋರ್ ನಿಮೇಷ ಮಾತ್ರಾತ್ ಇನ್ನೊಂದು ಬಿಲ್ಲನ್ನು ಹಿಡಿದುಕೊಂಡು ಯುಧಿಷ್ಠಿರನನ್ನು 10 ಬಾಣಗಳಿಂದಲೂ ಉಳಿದವರನ್ನು 3 ಬಾಣಗಳಿಂದಲೂ ಚುಚ್ಚಿದ. ತಸ್ಯ ತಲ್ಲಾಘವಂ ಜ್ಞಾತ್ವಾ ಭೀಮೋ ಭಲ್ಲೈ ಸ್ತ್ರಿಭಿಸ್ತ್ರಿಭಿಹಿ ಧನುರ್ಧ್ವಜಂಚ ಛತ್ರಂಚ ಕ್ಷಿತೌ ಚ ಕ್ಷಿಪ್ರಂ ಅಪಾತಯತ್. ಅವನ ಆ ವೇಗವನ್ನು ನೋಡಿ ಭೀಮಸೇನ 3 ಬಾಣಗಳಿಂದ ಅವನ ಬಿಲ್ಲನ್ನು ಧ್ವಜವನ್ನು ಛತ್ರವನ್ನು ಕತ್ತರಿಸಿದ. ಸೋನ್ಯದಾದಾಯ ಬಲವತ್ ಸಜ್ಜಂ ಕೃತ್ವಾ ಮಹದ್ಧನು ಭೀಮಸ್ಯೋನ್ಮಾಥ ಯತ್ಕೇತುಂ ಧನುರಶ್ವಾನ್ಶ್ಚಮಾರಿಷಾ. ಆಗ ಅವನು ಸಿಟ್ಟಿನಿಂದ ಇನ್ನೊಂದು ಬಿಲ್ಲನ್ನು ತೆಗೆದುಕೊಂಡು ಭೀಮಸೇನನ ಧ್ವಜವನ್ನು ಕತ್ತರಿಸಿದ, ಬಿಲ್ಲನ್ನು ಕತ್ತರಿಸಿದ. ಸಹತಾಶ್ವಾದ ವಪ್ಲುತ್ಯ ಛಿನ್ನದನ್ವಾ ರಥೋತ್ತಮಾತ್ ಸತ್ಯಕಸ್ಯಾಪ್ಲುತೋ ಯಾನಾಂ ಗಿರಿಯಗ್ರವಿವ ಕೇಸರೀ. ಭೀಮಸೇನ ಸತ್ತು ಹೋದ ಕುದುರೆ ಇರುವ ಆ ರಥದಿಂದ ಜಿಗಿದು ಸಾತ್ಯಕಿಯ ರಥಕ್ಕೆ ಸೇರಿಕೊಂಡ. ಹೇಗೆ ಸಿಂಹವೊಂದು ಒಂದು ಬಂಡೆಯಿಂದ ಇನ್ನೊಂದು ಬಂಡೆಗೆ ಜಿಗಿಯುವ ಹಾಗೆ. ತತಸ್ತ್ವದೀಯ ಸಂಹೃಷ್ಟಾ ಸಾಧು ಸಾಧ್ವಿತಿ ಚುಕ್ರುಶು ಸಿಂಧುರಾಜಸ್ಯ ತತ್ಕರ್ಮ ಪ್ರೇಕ್ಷ ಶ್ರದ್ಧೇಯ ಉತ್ತಮಂ. ಅದನ್ನು ನಿನ್ನವರಿಗೆ ನೋಡಿ ಖುಷಿಯೋ ಖುಷಿ,
ಭೀಮಸೇನನ ರಥ ಮುರಿಯಿತಲ್ಲ ಅಂತ. ಸಂಕೃದ್ಧಾನ್ ಪಾಂಡವಾನೇಕೋ ಯದ್ದಧಾರಾಸ್ತ್ರ ತೇಜಸ ತತ್ತಸ್ಯ ಕರ್ಮಭೂತಾನಿ ಸರ್ವಾಣ್ಯೇವಾಭ್ಯಪೂಜಯನ್. ಮುನಿದ ಪಾಂಡವರನ್ನ ಇವನೊಬ್ಬನೇ ಸೀಮೆಯಿಂದ ಆಚೆ ಬರದಂತೆ ನೋಡಿಕೊಂಡ. ಅವರ ರಥ ಅಲ್ಲಿಯೇ ಸುತ್ತಾಡಬೇಕೇ ವಿನಃ ಒಂದು ಚೂರು ಆಚೆ ಬರದಂತೆ, ಉದ್ದಿಷ್ಟವಾದ ಬಾರ್ಡರ್ನ ದಾಟದಂತೆ ಒಬ್ಬನೇ ಹ್ಯಾಂಡ್ಲ್ ಮಾಡಿದ. ಅದನ್ನು ನೋಡಿ ಎಲ್ಲರೂ ಬೆಟ್ಟು ಕಚ್ಚಿದರು. ಸೌಭದ್ರೇಣ ಹತೈ ಪೂರ್ವಂ ಸೋತ್ತರಾಯುರ್ವಿಭೃದ್ವಿಭೈ ಪಾಂಡೂನಾಂ ಆವೃತ ಪಂಥಾಃ ಸೈಂಧವೇನ ಚ ಧನ್ವನಾ. ಅಭಿಮನ್ಯುವಿನಿಂದ ಘಾಸಿಗೊಳಗಾದ ಅನೇಕ ಜನರು ಹಿಂದಿನ ಯುದ್ಧಗಳಲ್ಲಿ ಅಭಿಮನ್ಯುವಿನಿಂದ ಘಾಸಿಗೊಳಗಾದ ಅನೇಕ ಜನರು ಇವತ್ತು ಪಾಂಡವರನ್ನು ಆಕ್ರಮಿಸಿ ನಿಂತರು. ಅವರೆಲ್ಲರಿಗೆ ಮುನ್ನಡೆಯ ನಾಯಕನಾಗಿ ಜಯದ್ರಥ ಇದ್ದ. ಅಂದರೆ ಜಯದ್ರಥನ ಇಡೀ ಬೆಂಗಾವಲು ಪಡೆ ಎಲ್ಲರೂ ಕೂಡ ಅಭಿಮನ್ಯುವನ್ನು ಪರೋಕ್ಷವಾಗಿ ಏನು ಮಾಡಿದ್ರು, ಪಾಂಡವರನ್ನು ನಿಲ್ಲಿಸುವ ಮೂಲಕ. ಹೀಗಾಗಿ ನಾವು ಅಂದ್ಕೊಳ್ತೇವೆ, ಊರ್ಧ್ವದೇಶ ವೃಷ್ಟಿಮಾನ್ ಅಧೋದೇಶೇ ನದೀಪೂರಾತ್ ಅಂತ ಒಂದು ತರ್ಕ, ಸುಮ್ಮನೆ ಒಂದು ತಮಾಷೆಗೆ. ಮೇಲುಗಡೆಯ ಜಾಗವು, ಮೇಲ್ಗಡೆಯ ಜಾಗದಲ್ಲಿ ಮಳೆ ಬಿದ್ದಿದೆ, ಬೆಟ್ಟದ ಮೇಲೆ ಮಳೆ ಬಿದ್ದಿದೆ, ಕೆಳಗಡೆ ನೀರು ತುಂಬಿರೋದ್ರಿಂದ ಅಂತ. ಆ ಸಿಗ್ನಲ್ ಬಿಟ್ಟಿದೆ ಯಾಕೆಂದರೆ ಇಲ್ಲಿ ವಾಹನ ಜಾಸ್ತಿ ಆಗಿರೋದ್ರಿಂದ ಅಂತ. ಹೇಗೋ ಹಾಗೆ ಅಭಿಮನ್ಯುವಿನ ಮೇಲಿನ ಸಿಟ್ಟಿನಿಂದ ಪಾಂಡವರನ್ನು ತಡೆದ್ರು. ಅಭಿಮನ್ಯು ಅಲ್ಸಿದ್ಕೊಂಡು ಸಾಯ್ಲಿ ಅಂತ ಈ ರೀತಿ ಆಯಿತು ಪರಿಸ್ಥಿತಿ. ಯೋ ಯೋ ಹಿ ಯತತೆ ಭೇತ್ತುಂ ದ್ರೋಣಾನೀಕಂ ತಮಾಹಿತಃ ತಂ ತಂ ದೇವಾದ್ವರಂ ಪ್ರಾಪ್ಯ ಸೈಂಧವ ಪ್ರತ್ಯವಾರಯತ್. ಯಾರು ಯಾರು ದ್ರೋಣಾಚಾರ್ಯರ ಸೇನೆಯನ್ನು ಭೇದಿಸಲು ಪ್ರಯತ್ನಿಸಿದರೋ ಅವರೆಲ್ಲರನ್ನು ದೇವನಿಂದ ವರವನ್ನು ಪಡೆದು ಸೈಂಧವ ತಡೆದ. ಅದನ್ನು ಮಧ್ವಾಚಾರ್ಯರು ನಿರೂಪಣೆ ಮಾಡ್ತಾರೆ. ಜಯದ್ರಥಸ್ತೇನ ವೃಷಧ್ವಜೇನ ಪ್ರಯುಧ್ಯಮಾನೇತು ವೃಕೋದರಾದಿಷು ಅಂತ. ಜಯದ್ರಥಸ್ತೇನ ವೃಕೋದರೇಣ, ಜಯದ್ರಥಸ್ತೇನ ವೃಷಧ್ವಜೇನ, ಜಯದ್ರಥನ ಒಳಗಡೆ ಇದ್ದದ್ದು ಸದಾಶಿವ, ಅವನು ಎಲ್ಲರನ್ನು ತಡೆದದ್ದು ಅಂತ. ತಂ ತಂ ದೇವಾದ್ವರಂ ಪ್ರಾಪ್ಯ ಅನ್ನೋದಕ್ಕೆ ಆಚಾರ್ಯರ ನಿರ್ಣಯ ಅದು. ಹೀಗೆ 42ನೆಯ ಅಧ್ಯಾಯದ ಮುಗಿತಾಯ ಸಂಜಯ ಸೈಂಧವೇನ ನಿರುದ್ಧೇಶು ಜಯಗೃದ್ಧಿಷು ಪಾಂಡುಷು ಸುಘೋರಮಭವದ್ಯುದ್ಧಂ ತ್ವದೀಯಾನಾಂ ಪರೈಸ್ಸಹ. ಸೈಂಧವ ಜಯದ್ರಥ ಜಯವನ್ನು ಪಡೆಯಬೇಕು ಎಂದಿರುವ ಪಾಂಡವರನ್ನು ಘೋರವಾಗಿ ತಡೆದ. ಪ್ರವಿಶ್ಯತ್ವಾರ್ಜುನಿಸ್ಸೇನಾಂ ಸತ್ಯಸಂಧೋ ದುರಾಸದಾಂ ವ್ಯಕ್ಷೋಭಯತ ತೇಜಸ್ವಿ ಸಾಗರಂ ಮಕರೋ ಯಥಾ. ಅರ್ಜುನಿ ಅರ್ಜುನನ ಮಗ ಸತ್ಯಸಂಧ, ಸಂಧ ಅಂತ ಸ್ತ್ರೀಲಿಂಗ ಶಬ್ದ, ಪ್ರತಿಜ್ಞೆ ಅಂತ ಅರ್ಥ. ಸತ್ಯವಾದ ಪ್ರತಿಜ್ಞೆಯವ ಕನ್ನಡದಲ್ಲಿ ಹೇಳೋದಾದರೆ ಸತ್ಯಸಂಧ ಯಸ್ಯ ಸಮಾಸ ಬಹುವ್ರೀಹಿ. ಸತ್ಯಸಂಧ ಅಂದರೆ ಸತ್ಯ ಪ್ರತಿಜ್ಞೆ ಅಂತ ಅರ್ಥ. ಪ್ರತಿಜ್ಞೆ ಏನು ಮಾಡಿರ್ತಾನೆ ಅದನ್ನು ಈಡೇರಿಸುವವ, ಆಣೆಯನ್ನು ನನ್ನಿಯಾಗಿಸುವವ ಕನ್ನಡದಲ್ಲಿ ಹೇಳೋದಾದರೆ. ಈ ಸತ್ಯಸಂಧ ಸೇನೆಯನ್ನು ಪ್ರವೇಶ ಮಾಡಿ ಉಲ್ಲೋಲ ಕಲ್ಲೋಲಗೊಳಿಸಿದ. ತಂ ತಥಾ ಶರಜಾಲೇನ ಛಾದಯಂತ ಮರಿಂದಮಂ ಯಥಾ ಪ್ರಧಾನ ಸೌಭದ್ರಂ ಅಭ್ಯಯುಕ್ಕುರು ಸತ್ತಮಾಂ. ಅಭಿಮನ್ಯುವನ್ನು ಎದುರಿಸಲಿಕ್ಕೆ ಓಡಿ ಬರುವಾಗ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣ ಆಯಿತು. ಯಾಕೆಂದರೆ ಎಲ್ಲರೂ ಅಭಿಮನ್ಯುವನ್ನು ಟಾರ್ಗೆಟ್ ಮಾಡಿದ್ದಾರೆ. ತೇಷಾಂ ತಸ್ಯ ಚ ಸಮ್ಮರ್ದೋ ದಾರುಣ ಸಮಪದ್ಯತ ಸೃಜತಾಂ ಚರವರ್ಷಾಣಿ ಸಂಸಕ್ತ ಮಮಿತೌಜಸಾಂ. ಎಷ್ಟು ಕಿಕ್ಕಿರಿದ ಸಂದರ್ಭದಲ್ಲಿ ಅಭಿಮನ್ಯುವನ್ನು ದಾಳಿ ಮಾಡಿದ್ರು ಅಂತಂದರೆ, ಕೆಲವೊಮ್ಮೆ ಶತ್ರುಪಕ್ಷದಿಂದ ಹೊರಟ ಬಾಣವನ್ನು ಶತ್ರುಪಕ್ಷದ ಇನ್ನೊಂದು ಕಡೆಯಿಂದ ಹೊರಟ ಬಾಣ ಅಡ್ಡಗಟ್ಟಿಬಿಡ್ತಾ ಇತ್ತಂತೆ. ಆ ಪರಿ ಡೆನ್ಸಿಟಿ ಆಗಿ ಹೋಯಿತು ಆಯುಧಗಳಲ್ಲಿ. ಅಭಿಮನ್ಯುವನ್ನು ಎದುರಿಸಬೇಕು ಅಂತನ್ನುವ ಉತ್ಸಾಹದಲ್ಲಿ ಕೌರವರು ಒಟ್ಟು ಕೂಡಿ ಬಂದ್ರಲ್ಲ,
ಒಂದು ಡೆನ್ಸಿಟಿ ಕ್ರಿಯೇಟ್ ಆಯಿತು. ಆ ಡೆನ್ಸಿಟಿ ಕ್ರಿಯೇಟ್ ಆಗಿದ್ದರಿಂದಾಗಿ ಎಷ್ಟೋ ಸರ್ತಿ ಈ ಆಯುಧಗಳ ಸರಿಮಳೆಯೇ ಡಿಫ್ಯೂಸ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ರಥೌ ರಾತೇನ ಸಂಯುಕ್ತ ತೈರಮಿತ್ರೈರಥಾರ್ಜುನಿ ವೃಷಸೇನಸ್ಯಯಂತಾರಂ ಹತ್ವಾ ಚಿಚ್ಛೇದ ಕಾರ್ಮುಕಂ. ಆಗ ಈ ಸಂದರ್ಭದಲ್ಲಿ ಅಭಿಮನ್ಯು ವೃಷಸೇನನ ಯಂತಾರಂ ಹತ್ವ ಸಾರಥಿಯನ್ನು ಕೊಂದು ಬಿಲ್ಲನ್ನು ಕತ್ತರಿಸಿದ. ತಂಚ ವಿವ್ಯಾದ ಬಲವಾನ್ ತಸ್ಯ ಚಾಶ್ವಾನ ಜಿಹ್ಮಗೈಹಿ ಅವನನ್ನು ಸೀಳಿ ಮೂರ್ಛೆ ಬೀಳಿಸಿದ. ವಾತಾಯ ಮಾನೈಸ್ತೈರಶ್ವೈಹಿ ನಿಸ್ಸಂಜ್ಞೋಪಹೃತೋರಣಾತ್. ಕುದುರೆಗಳಿಗೆ ಗಾಬರಿಯಾಯಿತು. ಸಾರಥ್ಯನ್ನು ಕೊಂದಿದ್ದಲ್ವಾ, ಕುದುರೆಗಳಿಗೆ ಗಾಬರಿಯಾಯಿತು. ಅವುಗಳು ವೃಷಸೇನನನ್ನು ಆಚೆ ಎತ್ಕೊಂಡು ಹೊರಟೋಯ್ತು. ತೇನಾಂತರೇಣ ಅಭಿಮನ್ಯೋ ಎಂಥ ನಿಸ್ಸಾರ ಯದ್ರಥಂ ರಥೌರಜಾಸ್ತೋ ಹೃಷ್ಟಾ ಸಾಧು ಸಾಧ್ಯತಿ ಚುಕೃಶು. ಈ ಸಂದರ್ಭದಲ್ಲಿ ಅಭಿಮನ್ಯುವು ಕೂಡ ಬೇರೆ ಕಡೆ ತೆಗೆದುಕೊಂಡು ಹೋದ. ತಂತು ಸಿಂಹಮಿವ ಕೃದ್ಧಂ ಪ್ರಮಥನಂತಂ ಚರೈರರೀನ್ ಆರಾಧಾಯಾಂತಮಾಲೋಕ್ಯ ವಸಾತಿ ಸೋಭ್ಯಯಾದೃಢಂ. ವಸಾತಿ ಅಂತ ಒಬ್ಬ ರಾಜ, ಅವನು ಅಭಿಮನ್ಯುವನ್ನು ಅಡ್ಡಗಟ್ಟಿದ. 60 ಬಾಣಗಳಿಂದ ಅಭಿಮನ್ಯುವನ್ನು ಎದುರಿಸಿದ. ಹೇಳಿದನಂತೆ, ಅಬ್ರವೀಚ್ಚ ನಮೇ ಜೀವನ್ ಜೀವತೋ ವೀರ ಮೋಕ್ಷಸೇ, ನಾನು ಬದುಕಿರುವಾಗ ನಿನ್ನನ್ನು ಬಿಡಲ್ಲ ಅಂದ. ತಮಯಸ್ಮಯ ವರ್ಮಾಣ ಮಿಶುಣಾತ್ವಾಚು ಪಾತಿನ ಹೃದಿ ವಿವ್ಯಾದ ಸೌಭದ್ರ ಸಪಪಾತ ಮಾರಚ. ಆಗ ನಗತ ಕಬ್ಬಿಣದ ಮೈಗಾಪು ಇರುವ ಕವಚ ಇರುವ ಅವನನ್ನ ವೇಗವಾದ ಬಾಣವೊಂದರಿಂದ ಅಭಿಮನ್ಯು ಹೊಡೆದ. ಅವನು ಬಿದ್ದ ಕೆಳಗಡೆ. ಅವನೇನು ಹೇಳಿದ್ದು, ನಾನು ಬದುಕಿರುವಾಗ ನಿನ್ನನ್ನು ಬಿಡಲ್ಲ, ಬದುಕಬೇಡಪ್ಪ ಅಂದ ಇವನು. ವಸಾತಿಂ ನಿಹತಂ ದೃಷ್ಟ್ವ ಕೃದ್ಧ ಕ್ಷತ್ರಿಯ ಪುಂಗವಾಹ ಪರಿವೌರುಸ್ತದಾ ರಾಜನ್ ತವ ಪೌತ್ರಂ ಜಿಘಾಂಸವಹ. ಹೀಗೆ ವಸಾತಿ ಸತ್ತದ್ದನ್ನು ನೋಡಿ ಬೇರೆ ಕ್ಷತ್ರಿಯರೆಲ್ಲ ನಿನ್ನ ಮೊಮ್ಮಗನನ್ನು ಸುತ್ತುವರಿದರು. ತದ್ಯುದ್ಧಮಭವದ್ರೌದ್ರಂ ಸೌಭದ್ರಸ್ಯಾರಿಭಿಸ್ಸಹ. ಭೀಕರವಾದ ಯುದ್ಧ. ತೇಷಾಂ ಚರಾನ್ ಚೇಷ್ವಸನಾನ್ ಶರೀರಾಣಿ ಶಿರಾಂಸು ಚ ಸಕುಂಡಲಾನಿ ಸೃಗ್ವೀಣಿ ಕೃದ್ಧಶ್ಚಿಚ್ಛೇದ ಪಾಲ್ಗುನಿ. ಅವರ ಬಾಣಗಳನ್ನು, ಅವರ ಬಿಲ್ಲುಗಳನ್ನು, ಅವರ ಶರೀರಗಳನ್ನು, ಅವರ ತಲೆಗಳನ್ನು, ಅವರ ಶರೀರಗಳನ್ನು ಕತ್ತರಿಸಿದ. ಅದೃಶ್ಯಂತ ಭುಜಾಶ್ಚಿನ್ನಾ ನಾನಾಭರಣ ಭೂಷಿತಾ. ಒಂದು ಕ್ಷಣದಲ್ಲಿ ನೋಡಿದಾಗ ಬರೇ ಕತ್ತಿಯನ್ನು ಎತ್ತಿದ ಕೈಗಳೆಲ್ಲ ಕೆಳಗಡೆ ಬಿದ್ದಿವೆ, ಮುಕುಟಗಳು ಬಿದ್ದಿವೆ, ರಥದ ಬೇರೆ ಬೇರೆ ಅವಯವಗಳು ಬಿದ್ದಿವೆ. ದಿಶೋ ವಿಚರತಸ್ತಸ್ಯ ಸರ್ವಾಶ್ಚ ಪ್ರದಿಶಸ್ತತ ರಣೇಭಿಮನ್ಯೋ ಕೃದ್ಧಸ್ಯ ರೂಪಮಂತರಧೀಯತಾಂ. ಹೀಗೆ ವೇಗವಾಗಿ ತಿರುಗುತ್ತಾ ಇರಬೇಕಾದ್ರೆ ಕೆಲವೊಬ್ಬರಿಗೆ ಅಭಿಮನ್ಯು ಕಾಣಲೇ ಇಲ್ಲ, ಏನೋ ಒಂದು ಮಿಂಚು ಓಡಾಡ್ತಾ ಇರೋ ಹಾಗಾಯಿತು. ಕಾಂಚನಂ ಯದ್ಧಿತಸ್ಯಾಸೀತ್ ವರ್ಮ ಚ ಭರಣಾನಿ ಚ ಧನುಷಶ್ಚ ಶರಾಣಾಂಚ ತತ್ತದೇವಾವದೃಶ್ಯತೆ. ಅವನ ಬಂಗಾರದ ಕವಚ, ಆಭರಣ, ಬಿಲ್ಲು, ಬಾಣ ಇಷ್ಟೇ ಕಾಣ್ತಾ ಇದೆ, ಅಭಿಮನ್ಯುವೇ ಕಾಣಲಿಲ್ಲ. ಅಂದರೆ ಅಷ್ಟು ವೇಗವಾಗಿ ಓಡಾಡ್ತಾ ಇದ್ದಾನೆ. ತಂ ತದಾ ನಾಶಕ ದ್ರಷ್ಟುಂ ಚಕ್ಷುರ್ಭ್ಯಾಂ ಕಶ್ಚಿದಾಹವೇ ಆ ದದಾನಂ ಶರೈರ್ಯೋದಾನ್ ಮಧ್ಯೆ ಸೂರ್ಯಮಿವ ಸ್ಥಿತಂ. ಈ ರೀತಿ ಅಭಿಮನ್ಯುವ ನೋಡುವ ಧೈರ್ಯವೇ ಯಾರಿಗೂ ಇರಲಿಲ್ಲ ಅನ್ನುವಲ್ಲಿಗೆ 43 ಅಧ್ಯಾಯ ಮುಗಿತು. ಸಂಜಯ ಆ ದದಾನಸ್ತು ಶೂರಾಣಾಂ ಆಯುಂಶಭವದಾರ್ಜುನಿ ಅಂತಕ ಸರ್ವಭೂತಾನಾಂ ಸಾಕ್ಷಾತ್ ಕಾಲ ಇವಾಗತಃ. ಎಲ್ಲ ಶೂರರ ಆಯುಷ್ಯಗಳನ್ನು ಸ್ವೀಕರಿಸುತ್ತಾ ಯಮನ ತರಹ ಕಂಗೊಳಿಸಿದ. ಆದಿತ್ಯ ಅಂತನನ್ನೋದಕ್ಕೂ ನಿರ್ವಚನ ಅದೇ ಹೇಳ್ತಾರೆ, ಆಯುಹು ಆದಾಯ ಯಾತಿ. ನಮ್ಮ ಬಾಳನ್ನು ತೆಗೆದುಕೊಂಡು ಹೋಗುತ್ತಾನೆ, ಆದ್ದರಿಂದಾಗಿ ಆದಿತ್ಯನಿಗೆ ಆದಿತ್ಯ ಅಂತ ಹೆಸರಂತೆ. ಸ ಶರ್ವಸಮ ವಿಕ್ರಾಂತ ಶಕ್ರಸೂನೋಸ್ತುತೋ ಬಲಿ ಅಭಿಮನ್ಯುಸ್ತದಾಡೀಕಂ ಲೋಡಯನ್ನ ಬಹ್ವಶೋಭತಾಂ. ಈ ರೀತಿ ಇಡೀ ಸೇನೆಯನ್ನು ಕಲಕಿ ಕಂಗೊಳಿಸಿದ. ಆಮೇಲೆ ಸತ್ಯಶ್ರವ ಅಂತ ಒಬ್ಬ, ಅವನು ಎದುರುಗಡೆ ಬಂದಾಗ ಅಭಿಮನ್ಯುವಿನ ಕಣ್ಣು ಹೇಗಿತ್ತು ಅಂತಂದರೆ ವ್ಯಾಘ್ರೋ ಮೃಗಮಿವೋಲ್ಬಣಂ. ಹಿರಿದಾದ ಹುಲಿಯೊಂದು, ಬೊಬ್ಬಿರಿವ ಹುಲಿಯೊಂದು ಜಿಂಕೆಯನ್ನು ನೋಡಿದ ಹಾಗಾಯಿತು. ಸತ್ಯಶ್ರವ ಸಿತಾಕ್ಷಿಪ್ತೆ ತ್ವರಮಾಣ ಮಹಾಯುಧ. ಸತ್ಯಶ್ರವತನ್ನು ಹಿಡಿದುಕೊಂಡ. ಅವಾಗ
ಒಂದು ಕ್ಷಣ ಅಷ್ಟೇ ಸತ್ಯಶ್ರವಸ್ಸಿಲ್ಲ, ಸತ್ತು ಹೋಗಿಯಾಯಿತು. ಅಹಂ ಪೂರ್ವಂ ಅಹಂ ಪೂರ್ವಂ ಇತಿ ಕ್ಷತ್ರಿಯ ಪುಂಗವಾಹ, ನಾನು ಮೊದಲು ನಾನು ಮೊದಲು ಅಂತ ಹೇಳಿ ಅಭಿಮನ್ಯುವನ್ನು ಕುರಿತು ಬರ್ತಾ ಇದ್ದಾರೆ ಕೆಲವರು. ಅಗ್ರಸತ್ತಿಮಿರಾಸಾಧ್ಯ ಕ್ಷುದ್ರ ಮತ್ಸ್ಯಾ ನಿವಾರಣವೇ, ಅವರೆಲ್ಲರನ್ನು ನುಂಗಿ ನೊಣದ. ಹೇಗೆ ಅಗ್ರಸತ್ತಿಮಿರಾಸಾಧ್ಯ, ತಿಮಿ ಅಂತಂದರೆ ದೊಡ್ಡ, ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ತಿಮಿಂಗಿಲ ಅಂತಲೇ ಹೇಳಿಬಿಡ್ತಾರೆ. ತಿಮಿ ಅಂತ ಹೇಳಿ ದೊಡ್ಡ ವೇಲ್ ಅಂತ ಇವತ್ತೇನು ಹೇಳ್ತಾರೆ, ಅದು ಅದು ಬಂದರೆ ಕ್ಷುದ್ರ ಮೀನುಗಳನ್ನೆಲ್ಲ ಹೇಗೆ ನುಂಗ್ಬಿಡುತ್ತೋ ಆ ರೀತಿ ನುಂಗಿ ನೊಣೆದು ನಿಂತ. ನತೆ ಪ್ರತಿ ನಿವರ್ತಂತೆ ಸಮುದ್ರಾದಿವ ಸಿಂಧವ, ಯಾರು ಅಭಿಮನ್ಯುವಿನ ಬೆಳೆಗೆ ಬರ್ತಾರೆ ಅವರು ಮರಳಿ ಹೋಗೋದು ಅಂತಲೇ ಇಲ್ಲ. ಹೇಗೆ ನದಿಗಳು ಸಮುದ್ರದ ಒಳಗಡೆ ಬಂದು ಹೇಗೆ ಮರಳಿ ಹೋಗೋಲ್ವೋ ಆ ರೀತಿ. ಮಹಾಗ್ರಾಹ ಗೃಹೀತೇವ ವಾತವೇಗ ಭಯಾರ್ಜಿತಾಂ ಸ್ರಂತಸ್ತಾ ವಾಹಿನಿ ತುಭ್ಯಂ ನೌರಿವಾಚಿ ದಿವಾರಣವೇ. ಮಹಾರ್ಣವದಲ್ಲಿ ಹಡಗು ದೊಡ್ಡ ಸುಂಟರಗಾಳಿಯಿಂದ ಉಲ್ಲೋಲ ಕಲ್ಲೋಲಗೊಂಡಂತಾಯಿತು. ರುಗ್ಮರಥ ಅಲಂ ತ್ರಾಸೇನವಶ್ಚೂರಾ ಸಮಾಮೇಶೋಭಿವರ್ತತೆ ಅಹಮೇನಂ ಗ್ರಹೀಷ್ಯಾಮಿ ಜೀವಗ್ರಾಹಂ ನ ಸಂಶಯ. ಆಗ ಶಲ್ಯನ ಮಗ ರುಗ್ಮರಥ ಅಂತ ಅವನು ಹೇಳ್ತಾನೆ, ಸಾಕು ಸಾಕು, ಹೆಚ್ಚು ಸಂಕಟ ಪಟ್ಕೊಳ್ಬೇಡಿ, ನಾನು ಇವನನ್ನು ಜೀವದೊಂದಿಗೆ ಹಿಡಿತೇನೆ ಅಂತ ಬಂದ ಅಂತೆ. ಸೋಭಿಮನ್ಯುಂ ತ್ರಿಭಿರ್ಬಾಣೈ ವಿದ್ವಾವಕ್ಷಸ್ಯಥಾನದತ್. ಆರಂಭದಲ್ಲಿ ಅಭಿಮನ್ಯುವಿಗೆ ಮೂರು ಬಾಣಗಳನ್ನು ಹೊಡೆದು ಅನದತ್ ಗರ್ಜಿಸಿದ. ಆಮೇಲೆ ದಕ್ಷಿಣೇ ಬಾಹು ಬಲ ಕೈಗೆ ಬಲತೋಳಿಗೆ ಮೂರು ಬಾಣಗಳಿಂದ, ಎಡತೋಳಿಗೆ ಮೂರು ಬಾಣಗಳಿಂದ ಹೊಡೆದ. ಅಭಿಮನ್ಯು ಏನು ಮಾಡಿದ, ಆರಾಮವಾಗಿ ಅವನ ಬಿಲ್ಲನ್ನು ಕತ್ತರಿಸಿದ, ಭುಜಗಳನ್ನು ಕತ್ತರಿಸಿ ಶಿರವನ್ನು ಕತ್ತರಿಸಿದ. ಸ್ವಕ್ಷಿಭ್ರು ಅವನ ತಲೆಯಲ್ಲಿ ಇದ್ದ ಕಣ್ಣುಗಳು ಅಗಲವಾಗಿ ತೆರೆದುಕೊಂಡಿತ್ತಂತೆ ಆಶ್ಚರ್ಯದಿಂದ. ಅಟ್ರೊಳಗಡೆ ಸತ್ತೋಗಿದ್ದಾನೆ. ಜೀವಗ್ರಾಹಂ ಜಿಘೃಕ್ಷಂತಂ ಸೌಭದ್ರೇಣ ನಿಪಾತಿತಂ. ಹೀಗೆ ಅಭಿಮನ್ಯುವನ್ನು ಜೀವಂತವಾಗಿ ಹಿಡಿಬೇಕು ಅಂತ ಹೊರಟವನು ಜೀವ ಕಳ್ಕೊಂಡ. ಇದು ವೇದವ್ಯಾಸರದ್ದೇ ಮಾತು. ಸಂಗ್ರಾಮ ದುರ್ಮದಾರಾಜನ್ ರಾಜಪುತ್ರ ಪ್ರಹಾರಿಣ ವಯಸ್ಯ ಶಲ್ಯಪುತ್ರಸ್ಯ ಸುವರ್ಣ ವಿಕೃತಧ್ವಜಾ. ಅವನ ಗೆಳೆಯರು ರುಗ್ಮರಥನ ಗೆಳೆಯರೆಲ್ಲ ಅರ್ಜುನಿಂ ರಥವಂಶೇನ ಸಮಂತಾತ್ಪರ್ಯವಾರಯನ್ ಅಭಿಮನ್ಯುವನ್ನು ಸುತ್ತುವರೆದರಂತೆ ಒಬ್ಬನೇ. ಆಗ ದುರ್ಯೋಧನ ನೋಡಿ ಸಂತೋಷಪಟ್ಟ. ವೈವಸ್ವತಸ್ಯ ಭವನಂ ಗತಮೇ ನಮ ಮನ್ಯತಾ. ಇಷ್ಟೊಂದು ಜನ ಎಲ್ಲ ಸುತ್ತುಬಿಟ್ಟಿದ್ದಾರೆ ಅಭಿಮನ್ಯು. ವೈವಸ್ವತಸ್ಯ ಭವನಂ ಗತಂ ಏವ ಅಮನ್ಯತ. ಇನ್ನೇನು ಯಮನ ಮನೆಗೆ ಹೋಗ್ಬಿಟ್ಟಿದ್ದಾನೆ ಅಂತಾನೆ ಅಂದುಕೊಂಡ. ಅಂದುಕೊಳ್ತಾ ಇದ್ದ ಹಾಗೆ ಸಶೂತಾಶ್ವಧ್ವಜಂ ತಸ್ಯ ಸ್ಯಂದನಂ ತಂಚಮಾರಿಚ ಆಚಿತಂ ಪ್ರತ್ಯಪಶ್ಯಾಮ ಸ್ವಾವಿಧಂ ಶಲಲೈರಿವಾಂ. ಹಾಗೆ ಅವನಂದುಕೊಂಡ ಹಾಗೇನೆ ಅಭಿಮನ್ಯುವಿನ ರಥದ ತುಂಬ ಎಲ್ಲರ ಬಾಣಗಳು ಚುಚ್ಚಿದ್ದು ಕಂಡಿತು. ಆಗ ಯೋರ್ಜುನೇನ ತಪಸ್ತಪ್ತ್ವ ಗಂಧರ್ವೇಭ್ಯ ಸಮಾಹೃತೆ ತುಂಬುರು ಪ್ರಮುಖೈರ್ದತ್ತೆ ತಾಭ್ಯಾಂ ತಾನ್ ಮೋಹಯದ್ರಿಪೂನ್. ಗಂಧರ್ವರು ಕೊಟ್ಟ ಮೋಹದ ವಿದ್ಯೆಯನ್ನು ಬಳಸಿದ. ಗಂಧರ್ವರು ಕೊಟ್ಟಿದ್ದು ಅರ್ಜುನನಿಗೆ, ಅರ್ಜುನನಿಂದ ಅಭಿಮನ್ಯುವಿಗೆ ಬಂದದ್ದು. ಎಲ್ಲರನ್ನ ಮೋಹಗೊಳಿಸುವಂತಹ, ಏನು ಮಾಡಬೇಕು ಅಂತ ಗೊತ್ತಾಗದೆ ಇರಿಸಬಲ್ಲಂತಹ ಶಕ್ತಿ ತುಂಬುರು ಮೊದಲಾದವರು ಕೊಟ್ಟದ್ದು. ಅದನ್ನು ಪಡೆದು ಅಭಿಮನ್ಯು ಅದನ್ನು ಪ್ರಯೋಗಿಸಿದ. ಎಲ್ಲರೂ ಸ್ತಬ್ಧರಾಗಿ ಹೋದರು, ಏನು ಮಾಡಬೇಕು ಅಂತಲೇ ತಿಳಿಲಿಲ್ಲ. ರಥಚರ್ಯಾಸ್ತ್ರ ಮಾಯಾಭ್ಯಾಂ ಮೋಹಯಿತ್ವ ಪರಂತಪ ಬಿಭೇದ ಶತಧಾನೀಕಂ ಕ್ಷತ್ರಿಯಾಣಾಂ ಭಯಂ ದದತ್. ಒಂದು ಕ್ಷಣ ಅಷ್ಟೇ ದುರ್ಯೋಧನನ ಸಂತೋಷ ಅಷ್ಟೊಂದು ಅಲ್ಪಾಯುಷಿ, ಇವರೆಲ್ಲರ ತಲೆಗಳು ಉರುಳು ಬಿದ್ದದ್ದು ಕಂಡಿತು. ಧನುಂ ಶಶ್ವಾನ್ ನಿಯಂತ್ರಿಂಶ್ಚ ಧ್ವಜಾನ್ ಬಾಹುಂಶ್ಚ ಸಾಂಗದಾನ್ ಶಿರಾಂಸಿ ಚ ಶಿತೈರ್ಬಾಣೈ ತೇಷಾಂ ಚಿಚ್ಛೇದ ಫಾಲ್ಗುನಿ. ಕುದುರೆಗಳು, ಬಿಲ್ಲು, ಸಾರಥಿಗಳು, ಧ್ವಜಗಳು ಮತ್ತು ಆ ರಥಿಕರಲ್ಲಿ ಇರುವಂತಹ ತೋಳುಗಳು ಎಲ್ಲವೂ ಚಲ್ಲಾಪಿಲ್ಲಿಯಾಗಿ ಕತ್ತರಿಸಿ ಬಿದ್ದಿತ್ತಂತೆ. ಚೂತ ರಾಮೋ ಯಥಾಭಗ್ನ ಪಂಚವರ್ಷ ಫಲೋಪಗ ರಾಜಪುತ್ರ ಶತಂ ತದ್ವತ್ ಸೌಭದ್ರೇಣ ನಿಪಾತಿತಂ. 5 ವರ್ಷ
ಐದು ವರ್ಷ ಕಳೆದಿರುವ ಮಾವಿನ ತೋಪು ಆನೆಯಿಂದ ಭಗ್ನವಾದರೆ ಯಾವ ರೀತಿ ಇರಬೇಕೋ ಆ ರೀತಿ ಕಂಡಿತಂತೆ. ಈ ಮಾವಿನ ಮರಗಳು ಇಟ್ಟು ಫಲವನ್ನು ಕೊಡಬೇಕಾದ್ರೆ ಐದನೇ ವರ್ಷಕ್ಕೆ ಚೆನ್ನಾಗಿ ಫಲ ಕೊಡುತ್ತೆ, ಐದನೇ ವರ್ಷಕ್ಕೆ ಅದು ಇಡೀ ಕೆಂಪಾಗಿ ಕಾಣುತ್ತೆ ಅಂತ ಹೇಳ್ತಾರೆ. ಯಾರು ಸಸ್ಯಾಯುರ್ವೇದದಲ್ಲಿ ಹೇಳ್ತಾರೆ, ನನಗೆ ವಾಸ್ತವ ಸ್ಥಿತಿ ಗೊತ್ತಿಲ್ಲ. ಐದನೇ ವರ್ಷದಲ್ಲಿ ಹೇಗಿರುತ್ತೆ ಮಾವಿನ ತೋಪು ಅಂತೆಲ್ಲ ಗೊತ್ತಿಲ್ಲ. ಸಸ್ಯಾಯುರ್ವೇದದಲ್ಲಿ ಹಾಗೊಂದು ನೋಟ್ ಇದೆ. ನನಗೆ ಇದನ್ನು ಹಿಡ್ಕೊಂಡು ಸಸ್ಯಾಯುರ್ವೇದಕ್ಕೆ ಹೋದಾಗ ಸಿಕ್ಕಿದ್ದನ್ನು ನಾನು ಹೇಳ್ತಾ ಇರೋದು. ಕೆಂಪಾಗಿ ತೋರ್ತಾ ಇರುತ್ತಂತೆ ಐದನೇ ವರ್ಷದಲ್ಲಿ. ಚೂತ ಆರಾಮ, ಚೂತ ಅಂದರೆ ಮಾವು, ಆರಾಮ ಅಂತಂದರೆ ತೋಪು. ಮಾವಿನ ತೋಪು ಐದನೇ ವರ್ಷದಲ್ಲಿದ್ದಾಗ ಕೆಂಪಾಗಿರುತ್ತೆ. ಒಂದು ಆನೆ ನುಗ್ಗಿಬಿಟ್ರೆ ಆ ಚಿಕ್ಕ ಪ್ರಾಯದ ಮರಗಳನ್ನು ತನ್ನ ತಲೆಯಿಂದ ಸೊಂಡಿಲಿನಿಂದ ದೂಡಿ ಕೆಳಗಡೆ ಬೀಳಿಸ್ಬಿಟ್ಟಿರುತ್ತೆ. ಚಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತೆ ಕೆಂಪು ಚಿಗುರುಗಳು. ಅಂತೆಯೇ ಇವರೆಲ್ಲರ ದೇಹಗಳು ಬುಡಕಡಿದ ಮಾವಿನ ಮರದಂತೆ ಇದ್ದುವು. ಅಲ್ಲಿ ಕೆಂಪು ಚಿಗುರಿರುತ್ತಲ್ಲ, ಇಲ್ಲಿ ರಕ್ತ ಇರುತ್ತಷ್ಟೆ. ವೃದ್ಧಾಶಿ ವಿಷಸಂಕಾಶಾನ್ ಸುಕುಮಾರಾನ್ ಸುಖೋಚಿತಾನ್ ಏಕೇನ ನಿಹತಾನ್ ದೃಷ್ಟ್ವಾ ಭೀತೋ ದುರ್ಯೋಧನೋ ಭವತ್. ಆಗ ಸಿಟ್ಟಿನಿಂದ ದುರ್ಯೋಧನ ನುಗ್ಗಿದ. ದೃಷ್ಟ್ವಾ ದುರ್ಯೋಧನ ಕ್ಷಿಪ್ರಂ ಉಪಾಯಾತ್ತಮರ್ಷಿತ. ಅವರಿಗೆ ಒಂದು ಕ್ಷಣ ಯುದ್ಧ ನಡೀತು. ದುರ್ಯೋಧನನು ಕೂಡ ಅಭಿಮನ್ಯುವಿನ ಪರಾಕ್ರಮದಿಂದ ವಿಮುಖನಾದ. ಅಥಾಭವತ್ತೇ ವಿಮುಖ ಪುತ್ರ ಶರಶತಾರ್ಜಿತ ಅನ್ನುವಲ್ಲಿಗೆ 44ನೆಯ ಅಧ್ಯಾಯ. ಧೃತರಾಷ್ಟ್ರ ಯಥಾವದ ಸಿಮೇ ಸೂತ ಏಕಸ್ಯ ಬಹುಭಿಸ್ತಃ ಸಂಗ್ರಾಮಂ ತುಮುಲಂ ಘೋರಂ ಜಯಂ ಚೈವ ಮಹಾತ್ಮನಃ. ಧೃತರಾಷ್ಟ್ರ ಕೇಳ್ತಾ ಇದ್ದವ, ಸಂಜಯ ಅಂದ, ಏನು ಘೋರವಾದ ಯುದ್ಧವನ್ನು ನೀನು ಹೇಳ್ತಾ ಇದ್ದಿ? ಇದನ್ನು ನಾನಂತೂ ನಂಬಲಿಕ್ಕಾಗ್ತಾ ಇಲ್ಲ. ಅಶ್ರದ್ಧೇಯ ಮಿವಾಶ್ಚರ್ಯಂ ಸೌಭದ್ರಸ್ಯಾಥ ವಿಕ್ರಮಂ. ಅಲ್ಲ, ಇದನ್ನು ನಂಬಲಿಕ್ಕಾದರೂ ಆಗತ್ತೆ ಅಂತೆ ನೀನು. ಕಿಂತು ನಾತ್ಯದ್ಭುತಂ ತೇಷಾಂ ಧರ್ಮೋ ಯೇಷಾಂ ವ್ಯಪಾಶ್ರಯ. ಆಮೇಲೆ ತನ್ನನ್ನು ತಾನೇ ಸಮಾಧಾನ ಮಾಡಿಕೊಂಡ. ಆಶ್ಚರ್ಯ ಏನಿದೆ, ಧರ್ಮವೇ ಯಾರ ಜೀವಾಳವೋ ಅಂಥವ್ರು ಈ ತರಹ ಯುದ್ಧ ಮಾಡ್ತಾರೆ. ಧರ್ಮಕ್ಕಾಗಿ ಹೋರಾಡ್ತಾ ಇದ್ದೇವೆ ಅಂತ ಯಾರಿಗನ್ಸಿರುತ್ತೆ ಅವರು ಈ ರೀತಿ ಜೀವದ ಹಂಗು ತರದು ಯುದ್ಧ ಮಾಡ್ತಾರೆ? ಅಂಥವ್ರ ಕೈಯಿಂದ ಅಮಾನುಷವಾದ ಕೆಲಸಗಳಾಗ್ತವೆ. ಸಾಮಾನ್ಯ ಮನುಷ್ಯರು ಮಾಡಲಾಗದಂತಹ ಕೆಲಸಗಳು ಅವರಿಂದ ಆಗ್ತವೆ. ಯಾಕೆ ಅಂದರೆ ಧರ್ಮದಲ್ಲಿ ಶ್ರದ್ಧೆ ಇಟ್ಟಿರ್ತಾರೆ. ಆದ್ದರಿಂದ ದುರ್ಯೋಧನೇತು ವಿಮುಖೆ ರಾಜಪುತ್ರ ಶತೇ ಹತೆ ಸೌಭದ್ರೆ ಪ್ರತಿಪತ್ತಿಂ ಕಾಂ ಪ್ರತ್ಯಪದ್ಯಂತ ಮಾಮಕಾಹ. ಹೀಗೆ ದುರ್ಯೋಧನ ವಿಮುಖನಾದ ಮೇಲೆ, ನೂರಾರು ಜನ ರಾಜಪುತ್ರರನ್ನು ಕೊಂದ ಮೇಲೆ ನನ್ನವರು ಏನು ಮಾಡಿದ್ರು ಅದನ್ನು ಹೇಳು. ಸಂಜಯ ಶಂಶು ಕಾಶ್ಯಾಶ್ಚಲನ್ ನೇತ್ರ ಪ್ರಸ್ವಿನ್ನಾರೋ ಮಹರ್ಚಣ ಪಲಾಯನ ಕೃತೋತ್ಸಾಹ ನಿರುತ್ಸಾಹ ದ್ವಿರಜ್ಜಯೇ ದ್ವಿಷಜ್ಜಯೇ. ಸಂಶುಷ್ಕಾಸ್ಯಾಹ ಒಣಗಿದ ಮೋರೆಯವರು, ಗಾಬರಿಯಿಂದ ಅತ್ಯುತ್ತ ಓಡಾಡುವ ಕಣ್ಗಳವರು, ಪ್ರಸ್ವಿನ್ನಾಹ ಬೆವರಿಡಿದ ಮೈಯವರು, ಅಭಿಮನ್ಯುವಿನ ಪರಾಕ್ರಮ ಕೊಂಡು ಮೈಗೂದಲು ನಿಮಿರಿದವರು. ಓಡಬೇಕು ಅನ್ನೋದರಲ್ಲಿ ಉತ್ಸಾಹ ಇತ್ತೇ ವಿನಃ ಇವನನ್ನು ಗೆಲ್ಲಬೇಕು ಅನ್ನೋಲ್ಲಿ ನಿರುತ್ಸಾಹವೇ ಇತ್ತು. ಅಭಿದೃತಾಸ್ತು ಸಂಕೃದ್ಧಾ ಸೌಭದ್ರಮ ಪಲಾಯಿನಂ ತೇಪಿ ಪೌತ್ರೇಣ ತೇ ರಾಜನ್ ಪ್ರಾಯಚೋ ವಿಮುಖೀಕೃತಾ. ಓಡಿದವರು ಮತ್ತೆ ಬಂದದ್ದು ಆಯಿತು, ಮತ್ತೆ ಅಭಿಮನ್ಯುವಿನಿಂದ ಓಡಿದ್ದು ಆಯಿತು. ಆದರೆ ಒಬ್ಬ ಬಂದ ನೋಡು, ಅವನೇ ನಿನ್ನ ಇನ್ನೊಬ್ಬ ಮಗ. ಏಕಸ್ತು ಸುಖ ಸಮೃದ್ಧ ಬಾಲ್ಯಾದರ್ಪಾಚ ನಿರ್ಭಯ ಇಷ್ಟಸ್ತ್ರಕುಶಲ ಶೂರೋ ಲಕ್ಷ್ಮಣ ಅರ್ಜುನಿಂ ಅಭ್ಯಯಾತ್. ನಿನ್ನ ಮಗ ದುರ್ಯೋಧನ ಇದ್ದಾನಲ್ಲ, ಅವನ ಮೊದಲ ಮಗ ಲಕ್ಷ್ಮಣ. ಬಾಲ್ಯಾತ್ ಬಾಲ್ಯದಿಂದ ಸುಖವಾಗಿ ಬೆಳೆದಿದ್ದವ, ದರ್ಪ ಇತ್ತು, ಯಾವುದೇ ಭಯ ಇಲ್ಲ, ಬಿಲ್ಲು ಬಾಣಗಳು ಚೆನ್ನಾಗಿ ಒಲಿದಿದ್ವು. ಅಂತಹ ಲಕ್ಷಣ ಅಭಿಮನ್ಯುವನ್ನು ಕುರಿತು ತೆರಳಿದ. ತಮನ್ವಗೆ ವಾಸ್ಯ ಪಿತ ಪುತ್ರ ಗರ್ಜ್ಞ ಅನ್ವವರ್ತತ ಅನು ದುರ್ಯೋಧನಂ ಮನ್ಯೇ
ಸನ್ನಿವೃತ್ತ ಮಹಾರಥ. ಈ ನನ್ನ ಮಗ ಅಂದರೆ ದುರ್ಯೋಧನ ಅಂದ್ಕೊಳ್ಳೋದು, ನನ್ನ ಮಗ ಆ ಅಭಿಮನ್ಯುವನ್ನು ಕುರಿತು ಹೋಗ್ತಾ ಇದ್ದಾನೆ ಅನ್ನುವ ಪ್ರೀತಿಯಿಂದ ಸ್ವಲ್ಪ ಹಿಂದೆ ಹಿಂದೆಯೇ ಹೋದ. ಅವನನ್ನು ಹಿಂಬಾಲಿಸಿ ಎಲ್ಲರೂ ಬಂದರು. ತಂತುವೈ ಶಿಶುಚುರ್ಬಾಣೈ ಮೇಘಾಗಿರಿ ಮಿವಾಂಬುಭೀ, ದುರ್ಯೋಧನನ ಪ್ರೀತಿಗಾಗಿ ಉಳಿದವರೆಲ್ಲ ಬಾಣಗಳನ್ನು ಎಸೆದರು. ಆದರೆ ಅಭಿಮನ್ಯು ಅವನೊಬ್ಬನೇ ಅವರೆಲ್ಲರನ್ನ ಚಲ್ಲಾಪಿಲ್ಲಿ ಮಾಡಿದ. ಹೇಗೆ? ವಿಶ್ವಗ್ವಾಥೋ ಯಥಾಂಬುದಾನ್, ಸುಂಟರ ಗಾಳಿಯೊಂದು ಮೋಡಗಳನ್ನು ಚಲ್ಲಾಪಿಲ್ಲಿ ಮಾಡಿದ ಹಾಗೆ. ಇವನು ಬಂದ ಲಕ್ಷಣ ಹೇಗೆ ಇತ್ತು? ಅವರಿಬ್ಬರು ಎದುರಾಗಿದ್ದು ಮತ್ತೋ ಮತ್ತಮಿವ ದ್ವಿಪಂ, ಮದ್ದಾನ ಎಂದು ಇನ್ನೊಂದು ಮದ್ದಾನೆಯನ್ನು ಎದುರಿಸಿದಂತೆ ಇತ್ತು. ಸಿಂಹಶಾವೋ ವನೇ ಯದ್ವತ್ ಪುಂಡರೀಕ ಶಿಶುಂ ಯಥಾ, ಸಿಂಹದ ಮರಿ ಹುಲಿಯ ಮರಿಯನ್ನು ಎದುರುಗೊಂಡಾಗಿತ್ತು. ಸಮಕೃದ್ಯನ್ ಮಹಾಬಾಹು ದಂಡಾಹತ ಇವೋ ರಗ, ಆಗ ನಿನ್ನ ಮಗ ನಿನ್ನ ಮೊಮ್ಮಗ ನಿನ್ನ ಇನ್ನೊಬ್ಬ ಮೊಮ್ಮಗನಿಗೆ ಹೇಳಿದ, ಅಂದರೆ ಅಭಿಮನ್ಯು ಲಕ್ಷಣನಿಗೆ ಹೇಳಿದ, ಸುದೃಷ್ಟ ಕ್ರಿಯತಾಂ ಲೋಕೋ ಯಮಲೋಕಂ ಗಮಿಷ್ಯಸಿ ಪಶ್ಚತಾಂ ಪಾರ್ಥಿವಾನಾಂಚ ನಯಾಮಿ ಯಮ ಸಾಧನಂ. ಓ ಬಂದೇನೋ, ಒಮ್ಮೆ ಕಣ್ತುಂಬ ನೋಡಿಬಿಡು ನಿನ್ನ ಬಂಧುಗಳನ್ನು, ಆಮೇಲೆ ನೋಡ್ಲಿಕ್ಕೆ ನೀನಿರಲ್ಲ, ಯಮಲೋಕಕ್ಕೆ ಹೊರಟೋಗ್ತೀಯಿಂದ. ಏವ ಮುಕ್ತ್ವಾ ತಥೋ ಬಲ್ಲಂ ಸೌಭದ್ರ ಪರವೀರ, ಈ ರೀತಿಯಾಗಿ ನುಡಿದು ದೊಡ್ಡ ಬಾಣವನ್ನು ಎಸೆದ. ಸುನಾಸಂ ಸುಭ್ರುಕೇಶಾಂತಂ ಶಿರೋ ಹಾರ್ಷೀತ್ ಸಕುಂಡಲಂ, ಎಸೆದದ್ದೇ ತಡ ಅವನ ತಲೆ ಕತ್ತರಿಸಿ ಹೋಯಿತು. ಲಕ್ಷಣನದ್ದು ಬಂದವನೇ ಸತ್ತೋದ, ವೆರಿ ಫಸ್ಟ್ ಬಾಲಲ್ಲಿ ಔಟ್ ಆಗೋ ಬ್ಯಾಟ್ಸ್ಮನ್ ಇದ್ದ ಹಾಗೆ ಬಂದವನೇ ಸತ್ತೋದ. ಪಿತುಸ್ಸಮೀಪೇ ತಿಷ್ಠಂತಂ ಪ್ರಾಹಿಣೋದ್ಯಮ ಸಾಧನಂ, ದುರ್ಯೋಧನ ನೋಡ್ತಾನೆ ಇದ್ದಾನೆ. ದುರ್ಯೋಧನ ನೋಡ್ತಾ ಇರಬೇಕಾದ್ರೇನೆ ಅಭಿಮನ್ಯು ಸತ್ತು, ಇದು ಲಕ್ಷಣ ಸತ್ತು ಹೋದ. ಅತ್ಯಂತ ಸುಖ ಸಂವೃದ್ಧಂ ಧನೇಶ್ವರ ಸುತೋಪಮಂ ಲಕ್ಷಣಂ ನಿಹತಂ ದೃಷ್ಟ್ವಾ ಹಾ ಹೇ ಚುಕೃಶುರ್ಜನಾ, ಸಿಟ್ಟು ಮಾಡಿಕೊಂಡ ದುರ್ಯೋಧನ. ಧ್ಯತೈನ ಮಿತಿ ಚುಕ್ರೋಚ ಕ್ಷತ್ರಿಯಾನ್ ಕ್ಷತ್ರಿಯ ಋಷಭ, ನೋಡ್ತಾ ಇದ್ದೀರಿ ಅನ್ನ ಕೊಲ್ರಿ ಅವನನ್ನ ಅಂತಂದ. ಆಗ ದ್ರೋಣ ಕೃಪಾ ಕರ್ಣ ದ್ರೋಣಪುತ್ರ ಅಂದರೆ ಅಶ್ವತ್ಥಾಮ ಬೃಹದ್ಬಲ ಕೃತವರ್ಮ ಆರು ಜನ ಅವನನ್ನು ಸುತ್ತುವರಿದರು. ಸತಾನ್ ವಿದ್ವಾಸಿತೈರ್ ಬಾಣೈ ವಿಮುಖೀಕೃತ್ಯ ಚಾರ್ಜುನಿಹಿ, ಅವರೆಲ್ಲರನ್ನ ವಿಮುಖರನ್ನಾಗಿ ಮಾಡಿದ. ಮತ್ತೆ ಆವರು ಸ್ತಸ್ಯ ಪಂಥಾನಂ ಗಜಾನೀಕೇನ ದಂಸಿತಾ, ಅವರನ್ನು ಕಳಿಸಿ ಜಯದ್ರಥನ ಹತ್ರ ಹೋಗಬೇಕು ಅಂತ ಇರುವಾಗ, ಅದರಿಂದಾಗಿ ವಾಪಸ್ ಬರಲಿಕ್ಕೆ ಗೊತ್ತಿರಲಿಲ್ಲ ಅಂತೇನಲ್ಲ, ವಾಪಸ್ ಬರೋದೇನು ಕೊಲ್ತಾ ಹೋಗೋದಷ್ಟೇ. ವಾಪಸ್ ಬರ್ತಾ ಇರಬೇಕಾದ್ರೆ ಕಳಿಂಗಾಶ್ಚ ನಿಷಾದಾಶ್ಚ ಕ್ರಾತಪುತ್ರಶ್ಚ ವೀರ್ಯವಾನ್ ಎಲ್ಲ ಗಜಪತಿಗಳೆಲ್ಲ ಅಟ್ಯಾಕ್ ಮಾಡಿದ್ರು ಆನೆಯ ಸೈನ್ಯವನ್ನು ಇಟ್ಟುಕೊಂಡು. ತತಸ್ತತ್ ಕುಂಜರಾನೀಕಂ ವೇದಮದೃಷ್ಟಮಾರ್ಜುನಿ ಯಥಾಖಿಲಾನ್ ನಿತ್ಯಗತಿ ಜಲದಾನ್ ಶತಶೋಂಬರೆ, ಮತ್ತೆ ಅವರೆಲ್ಲರನ್ನೂ ಕೂಡ ಆಕ್ರಮಿಸಿದ. ಒಬ್ಬರು ಯುದ್ಧವನ್ನು ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಬೇಕು ಅಂತ ಅನ್ನುವ ಒಬ್ಬ ಹುಡುಗ ಇವತ್ತು ಅದನ್ನೇ ಹೇಳಿದ. ನಾನು ಈ ಮಹಾಭಾರತದ ಯುದ್ಧವನ್ನು ನೋಡಿದಾಗ ಅಯ್ಯೋ ಅದು ತೀರಾ ಪ್ರಿಮಿಟಿವ್ ಟೆಕ್ನಾಲಜಿ ಅಂತ ಅಂದ್ಕೊಂಡಿದ್ದೆ, ಯಾಕೆ ಅಂದರೆ ಇವರೆಲ್ಲ ತೋರಿಸೋದು ಹಾಗೆ ಮಕ್ಕಳನ್ನು ಸಾಲಾಗಿ ನಿಲ್ಲಿಸುವ ಹಾಗೆ. ನೋಡಿ ಕುರುಕ್ಷೇತ್ರದಲ್ಲಿ ಕೃಷ್ಣ ಮ್ಯೂಸಿಯಂ ಅಂತ ಇದೆ, ಅಲ್ಲಿಯೂ ಕೂಡ ಇದೇ ರೀತಿ ಮಕ್ಕಳನ್ನು ನಿಲ್ಲಿಸುವ ಹಾಗೆ ನಿಲ್ಲಿಸಿದರೆ ಏನು ಓಡಾಡೋದಿಲ್ವೇ? ಆ ರೀತಿ ಚಕ್ರವ್ಯೂಹ ಇದ್ದರೆ ಹೊಡೆಯೋದು ಎಷ್ಟೊತ್ತು? ಎಲ್ಲರೂ ಒಂದೇ ಕಡೆ ಸಿಕ್ಕಾಕೊಂಡ್ಬಿಡ್ತಾರಲ್ವಾ, ಸಾಯಿಸಲಿಕ್ಕೆ ಒಂದೇ ಕಡೆ ಸಿಕ್ಕಾಕೊಂಡಾಗ್ತಾನೆ. ನೀವಂದ್ಕೊಳ್ಳೋ ಚಕ್ರವ್ಯೂಹವೇ ನಿಜವಾಗಿಯೂ ಇದ್ದಿದ್ರೆ ಒಂದೇ ಕಡೆ ಸಿಕ್ಕಾಕೋತಾರೆ. ಅದರಿಂದಾಗಿ ರೆಡ್ ಕ್ಲಿಫನ್ನು ನೋಡಿಕೊಂಡು ಚಕ್ರವ್ಯೂಹದ ಕಲ್ಪನೆ ಮಾಡ್ಕೊಳ್ಬೇಡಿ, ಅಥವಾ ಪದ್ಮವ್ಯೂಹದ ಫಸ್ಟ್ ಆಫ್ ಆಲ್ ಚಕ್ರವ್ಯೂಹವೇ ಅಲ್ಲ ಪದ್ಮವ್ಯೂಹ. ಒಂದು ವೇಳೆ ಚಕ್ರವ್ಯೂಹ ಇದೆ ಅಲ್ಲ, ಇಲ್ಲಿ ಬಳಸಿದ್ದು ಪದ್ಮವ್ಯೂಹ, ಅದು ಹೇಗಿರುತ್ತೆ ಅಂತ ಅನ್ನೋದು ಐಡಿಯಾ ಬರಬೇಕು. ಅದರಿಂದಾಗಿ ಯುದ್ಧವನ್ನು ನಿಮ್ಮ ಕಣ್ಮುಂದೆ ನಡೆದಂತೆ ನೋಡಿಕೊಂಡಾಗ ನಿಮಗೆ ಐಡಿಯಾ ಬರುತ್ತೆ. ಪರಮಾಸ್ತ್ರಾಣಿ ಧೂನ್ವಾನಾ ಸೌಭದ್ರಮ ಬಿದುದ್ರುವು, ಯಾವಾಗ ಕ್ರಾತ ಮೊದಲಾದವರೆಲ್ಲ ಇದ್ರು ಕಳಿಂಗಾಧಿಪತಿಗಳು ಗಜಪತಿಗಳು ಅಂತಾನೆ ಕಳಿಂಗ ದೇಶದವರಿಗೆ ಹೇಳೋದು, ಅವರೆಲ್ಲ ಆನೆಗಳಿಂದ ಆಕ್ರಮಿಸಿದರು. ಆಗ
ಅವರಲ್ಲಿ ಯುದ್ಧ ಮಾಡ್ತಾ 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 ಏನಾಗಿ ಹೋಯಿತು, ವ್ಯಸ್ತನಾಗಿ ಹೋದ ಅನ್ನುವಲ್ಲಿಗೆ 45ನೇ ಅಧ್ಯಾಯದ ಮುಗಿತಾಯ. ತಥಾ ಪ್ರವಿಷ್ಟಂ ತರುಣಂ ಸೌಭದ್ರಂ ರಥಿನಾಂ ವರಂ ಕುಲಾನುರೂಪ ಕರ್ಮಾಣಂ ಸಂಗ್ರಾಮೇಶ್ವ ಪಲಾಯಿನಂ. ಆಯಿತು, ಹೀಗೆ ಯುದ್ಧ ಮಾಡ್ತಾ ಇದ್ದ, ಇನ್ನಷ್ಟು ಯುದ್ಧ ನಡೆದಿರಬೇಕಷ್ಟೇ, ಬಂದಿರಬೇಕಷ್ಟೇ, ಯಾರ್ಯಾರು ಆಕ್ರಮಿಸಿದರು? ಸಂಜಯ ಅಭಿಮನ್ಯು ಪ್ರವಿಶ್ಯೈವ ತಾವಕಾನ್ ನಿಶಿತೈಶ್ವರೈ ಅಕರೋ ದ್ವಿಮುಖಾನ್ ಸರ್ವಾನ್ ಬಲವಾನ್ ಪಾಂಡವಾತ್ಮಜ. ಅಭಿಮನ್ಯು ನಿನ್ನವರನ್ನ ಕುರಿತು ಯುದ್ಧ ಮಾಡ್ತಾ ಇದ್ದಾಗ ಮತ್ತೆ ಕೃಪಾ ಕರ್ಣ ಅಶ್ವತ್ಥಾಮ ಬೃಹದ್ವಲ ಕೃತವರ್ಮ ಮತ್ತೆ ಬೃಹದ್ಬಲ ಈ ಆರು ಜನ, ಮತ್ತೆ ಈ ಆರು ಜನರಿಂದಲೇ ಮತ್ತೆ ಇವನು ಸಾಯೋದು. ಷಡ್ರಥಾ ಪರ್ಯವಾರಯನ್ ಈ ಆರು ಜನ ಆಕ್ರಮಿಸಿದರು. ದೃಷ್ಟ್ವಾತು ಸೈಂಧವೇ ಭಾರಂ ಅತಿಮಾತ್ರಂ ತಮಾಹಿತಂ ಸೈನ್ಯಂ ತವ ಮಹಾರಾಜ ಯುಧಿಷ್ಠಿರಮುಪಾದ್ರವತ್. ಆಗ ದುರ್ಯೋಧನ ಹೇಳಿದ, ನೋಡಿ ಜಯದ್ರಥನಿಗೆ ಅಲ್ಲಿ ಹೆಚ್ಚು ಭಾರ ಬಿದ್ದಿದೆ, ಅವನಿಗೆ ಹೋಗಿ ಸಹಕಾರ ಕೊಡಿ ಅಂತ ಒಂದಿಷ್ಟು ಜನರನ್ನು ಅಲ್ಲಿ ಕಳಿಸಿದ. ಈ ಉಳಿದವರೆಲ್ಲ ಅಭಿಮನ್ಯುವನ್ನೇ ಆಕ್ರಮಿಸಿದರು. ಎಷ್ಟಂ ಭಯದ್ರಣೇ ಬಾಣೈ ಮುಹೂರ್ತಮಿವ ಭಾರತ. ಇವನ ಯುದ್ಧವು ಚೆನ್ನಾಗೇ ನಡೀತು. ದ್ರೋಣಾಚಾರ್ಯರನ್ನು 50 ಬಾಣಗಳಿಂದ, 30 ಬಾಣಗಳಿಂದ ಬೃಹದ್ವರನನ್ನು, 80 ಬಾಣಗಳಿಂದ ಕೃತವರ್ಮನನ್ನು, ಆಮೇಲೆ 60 ಬಾಣಗಳಿಂದ ಕೃಪರನ್ನು ಹೊಡೆದ. ಅಶ್ವತ್ಥಾಮನನ್ನು 10 ಬಾಣಗಳಿಂದ, ಕರ್ಣನನ್ನು 16 ಬಾಣಗಳಿಂದ ಹೆಚ್ಚಿದ. ಪಾತಯಿತ್ವ ಕೃಪಸ್ಯಾಶ್ವಾನ್ ಕೃಪನ ಕುದುರೆಗಳನ್ನು ಸಾಯಿಸಿದ. ಆಮೇಲೆ 10 ಬಾಣಗಳನ್ನು ಅವರ ಎದೆಗೆ ಬಿಟ್ಟ. ವೃಂದಾರಕ ಅಂತ ಒಬ್ಬ, ಅವನನ್ನು ಕೊಂದ. ತಂ ದ್ರೋಣಿ ಪಂಚವಿಂಶತ್ಯ, ಅಷ್ಟು ಹೊತ್ತಿಗೆ ಅಶ್ವತ್ಥಾಮಾಚಾರ್ಯರು 25 ಬಾಣಗಳಿಂದ ಹೊಡೆದರು. ಸತುಬಾಣೆ ಶಿತೈಸ್ತೂರ್ಣಂ ಪ್ರತ್ಯವಿಧ್ಯತ ಮಾರುಚಾಂ ಪಶ್ಚತಾಂ ಧಾರ್ತರಾಷ್ಟ್ರಾಣಾಂ ಅಶ್ವತ್ಥಾಮಾನಮಾರ್ಜುನಿಹಿ. ಮತ್ತೆ ಅಭಿಮನ್ಯು ಅಶ್ವತ್ಥಾಮರನ್ನು ಹೊಡೆದ. ಹೀಗೆ ನಿರಂತರವಾಗಿ ಬಾಣಗಳ ಸುರಿಮಳೆ ಆಗ್ತಾ ಇದೆ. ಅವರು ಹೊಡಿತಾ ಇದ್ದಾರೆ, ಅವನಿಗೆ ಪೆಟ್ಟು ಬೀಳ್ತಾ ಇದೆ. ತಂ ಕೋಸಲಾನಾಮಧಿಪಂ ಕರ್ಣಿನಾಪಾತಯದ್ರಥಾತ್, ಇವರೆಲ್ಲರನ್ನ ಹೊಡಿತಾನೆ. ಕೌಸಲ್ಯನನ್ನು ಕೆಳಗಡೆ ಬೀಳಿಸಿದ. ಯಾರು? ಬೃಹದ್ಬಲ. ಹೃದಯ ವಿದ್ಯತ್ ಪೃಷತ್ಕೇನ ಸಚ್ಛಿನ್ನ ಹೃದಯೋಭವತ್. ಹೀಗೆ ಬೃಹದ್ಬಲನನ್ನು ಕೊಂದು ಎಲ್ಲರನ್ನ ಅಚ್ಚರಿಗೊಳಿಸಿದ. ಅಭಿಮನ್ಯು ಸಾಯಲಿಲ್ಲ, ಬೃಹದ್ಬಲನನ್ನು ಸಾಯಿಸಿದ. ತತಃಕರ್ಣಂ ತಮಾಸಾಧ್ಯ ರಣೇ ವಿವ್ಯಾಧ ಪಾಫಾಲ್ಗುನಿಹಿ. ಇಲ್ಲಿಗೆ 46ನೇ ಅಧ್ಯಾಯ ಮುಗಿತು. 47ನೇ ಅಧ್ಯಾಯದಲ್ಲಿ ಅಭಿಮನ್ಯು ಸಾಯ್ತಾನೆ. ತತಃಕರ್ಣಂ ತಮಾಸಾಧ್ಯ ರಣೇ ವಿವ್ಯಾಧ ಫಾಲ್ಗುನಿಹಿ. ಹೀಗೆ ನಿರಂತರವಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಕರ್ಣಸ್ತುತಿ ಬಭೌ ತಸ್ಮಾತ್ ಶರೈಸ್ತ್ರೀ ಚಿತ್ರೈರಭಿಪ್ಲುತಃ. ಕರ್ಣನೂ ಕೂಡ ಒಳಗೊಳಗಳಿಂದ ಮೆಚ್ಚಿಕೊಂಡ. ಇಬ್ಬರು ಯುದ್ಧ ಮಾಡ್ತಾ ಇದ್ದಾಗ ಅವರಿಬ್ಬರು ಹೇಗೆ ಕಂಡ್ರು ಅಂತಂದರೆ ಮುತ್ತುಗದ ಮರಗಳಂತೆ ಕಂಡ್ರು. ಕೆಂಪು ಹೂಗಳನ್ನು ಬಿಟ್ಟಿರುವ ಮುತ್ತುಗದ ಮರಗಳಂತೆ ಕಂಡ್ರು. ಕರ್ಣನ ಸಚಿವರು 6 ಜನ ಇದ್ದರು, ಅವರೆಲ್ಲರನ್ನ ಇವನೊಬ್ಬನೇ ಹೊಡೆದು ಹಾಕಿದ. ಮಾಗಧತ್ಯ ಪುನಃಪುತ್ರಂ ಹತ್ವಾ ಷಡ್ಭಿರಜಿ ಮಗೈಹಿ. ಅಲ್ಲಿ ಒಬ್ಬ ಮಾಗಧ ಇದ್ದ. ಈ ಜರಾಸಂಧನ ಮಕ್ಕಳು ಇಬ್ಬರೂ ಬದಲಾಗಿ ಹೋದರು, ಬೇರೆ ಬೇರೆ ಆಗಿ ಹೋದರು. ಒಬ್ಬ ಕೌರವರ ಕಡೆ ಬಂದ, ಇನ್ನೊಬ್ಬ ಪಾಂಡವರ ಕಡೆ ಹೋದ. ಆ ಮಾಗಧನನ್ನು ಹೊಡೆದ. ಮಾರ್ತಿಕಾವತರು ಕಾಂಭೋಜರು ಇವರೆಲ್ಲರನ್ನ ಹೊಡೆದು ಗೆದ್ದ. ತಸ್ಯ ದೌಶ್ಯಾತನಿರ್ವಿದ್ವಾ ಚತುರ್ಭಿಶ್ಚತುರೋಹಯಾನ್ ಸೂತಮೇಕೇನ ವಿವ್ಯಾಧ ದಶಭಿಶ್ಚಾರ್ಜುನಾತ್ಮಜಂ. ದುಶ್ಯಾಸನನ್ ಮಗ ಬಂದ, ಅವನು 4 ಬಾಣಗಳಿಂದ ಅವನ 4 ಕುದುರೆಗಳನ್ನು, 1 ಬಾಣದಿಂದ ಅವನ ಸೂತನನ್ನು, 10 ಬಾಣಗಳಿಂದ ಅಭಿಮನ್ಯುವನ್ನು ಹೊಡೆದ. ಅಭಿಮನ್ಯು ಪಿತಾ ತವಾಹವಂ ತ್ಯಕ್ತ್ವಾ ಗತಕ್ಕಾ ಪುರುಚೋ ಯಥಾ ದಿಷ್ಟ್ಯಾ ತ್ವಮಪಿ ಜಾನೀಷೆ ಯೋಧುಂ ನತ್ವದ್ಯ ಮೋಕ್ಷಸೇ. ಅಭಿಮನ್ಯು ನೋಡದ ದುಶ್ಯಾಸನ ಮಗನನ್ನು, ಏಯ್
ನಿನ್ನ ಅಪ್ಪ ಹೇಳಿಯ ಹಾಗೆ ರಣವನ್ನು ಬಿಟ್ಟು ಓಡಿದ, ನಿನ್ನನ್ನು ಹಾಗೆ ಓಡಿಸ್ತೇನೆ. ಏತಾ ವದುತ್ವಾವಚನ ಕರ್ಮಾರ ಪರಿಮಾರ್ಜಿತಂ ನಾರಾತಂ ವಿಸಸರ್ಜಾಸ್ಮೈ ತಂ ದ್ರೋಣಿ ಸ್ತ್ರಿಭಿರಾಚ್ಛಿನತ್. ಇಷ್ಟು ನುಡಿದು ಕರ್ಮಾರ ಪರಿಮಾರ್ಜಿತಂ, ಕಮ್ಮಾರನಿಂದ ಚೂಪಾಗಿ ಮಾಡಲ್ಪಟ್ಟ ಬಾಣವನ್ನು ಎಸೆದ. ಸ ತಂ ಶಲ್ಯೋ ದಶ ಬಿರ್ಬಾಣೈ ಗೃಧ್ರಪತ್ರೇ ರತಾಡಯತ್. ಆಗ ಶಲ್ಯನೂ ಕೂಡ ಬಾಣವನ್ನು ಹೊಡೆದ. ಶತ್ರುಂಜಯಂ ಚಂದ್ರಕೇತುಂ ಮೋಘ ಮೇಘ ವೇಗಂ ಸುವರ್ಚಸಂ ಸೂರ್ಯಾಭಾಸಂಚ ಪಂಚಯಿತಾನ್ ಹತ್ವಾ ವಿವ್ಯಾಧ ಸೌಬಲಂ. ಆಗ ಶತ್ರುಂಜಯ, ಚಂದ್ರಕೇತು, ಮೋಘವೇಗ, ಸುವರ್ಚಸ್, ಸೂರ್ಯಭಾಸ ಅಂತ ಐದು ಜನ ಅವರನ್ನು ಹೊಡೆದ. ಅವಾಗ ಶಕುನಿ ದುರ್ಯೋಧನನಿಗೆ ಬಂದು ಹೇಳಿದ, ಸರ್ವ ಏನಂ ಪ್ರಮೃದ್ಗೀಮ ಪುರೈಕೈಕಂ ನಿಹಸ್ತಿನಃ ಹಿನಸ್ತಿನಃ. ಏ ದುರ್ಯೋಧನ, ಎಲ್ಲರೂ ಒಟ್ಟಿಗೆ ದಾಳಿ ಮಾಡೋಣ, ಒಬ್ಬೊಬ್ಬರೇ ಬಂದರೆ ಇವನು ಅಜೇಯನಾಗಿದ್ದಾನೆ ಅಂತ ಹೇಳಿಬಿಟ್ಟ. ಅಲ್ಲಿಂದ ಶುರುವಾಗಿದ್ದು. ಇಲ್ಲಿಯ ತನಕ ಒಬ್ಬೊಬ್ಬರೇ ಬರ್ತಾ ಇದ್ರು ಯುದ್ಧಕ್ಕೆ. ಅಥಾಬ್ರವೀತ್ ತಥೋ ದ್ರೋಣಂ ಕರ್ಣೋ ವೈಕರ್ತನೋರಣೇ ಪರಾನ್ ಸರ್ವಾನ್ ಪ್ರಮಥನಾತಿ ಬೃಶ್ಚಸ್ಯ ವಧಮಾಚುನಃ. ಆಗ ಕರ್ಣ ಬಂದು ದ್ರೋಣರಿಗೆ ಹೇಳಿದ, ಎಲ್ಲರನ್ನು ಹೊಡಿತಾ ಇದ್ದಾನೆ, ಅವನಿಗೆ ಹೇಗಾದರೂ ಕೊಲ್ಲೋಣ ಅಂತ. ಆಗ ದ್ರೋಣ, ನಾಸ್ಯ ಬಾಣಾಂತರಂ ಕಶ್ಚಿತ್ ಕುಮಾರಸ್ಯ ಪ್ರಪಶ್ಯತಿ ಅಸ್ಯತೋ ವಿವರಂ ಚಾಸ್ಯ ಚರತಸ್ತರ್ವತೋ ದಿಶಂ. ನೋಡು ಕರ್ಣ, ಅವನ ವೇಗ ನಮ್ಮನ್ನು ಕೊಲ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ವೇಗ ಅನ್ನೋದೇನಿದೆ, ಸ್ಪೀಡ್, ಯುದ್ಧದಲ್ಲಿ ಸ್ಪೀಡ್ಗಿಂತ ಇನ್ನೊಂದು ಇಲ್ಲವೇ ಇಲ್ಲ ಮಿಗಿಲಾದದ್ದು. ಆ ಸ್ಪೀಡನ್ನು ಹೆಂಗಾದರೂ ಮಾಡಿ ನಿಲ್ಲಿಸ್ಬೇಕು. ಒಂದು ಸರ್ತಿ ಸ್ಪೀಡು ಭಗ್ನ ಆದರೆ ಆಯಿತು, ಒಂದು ಸರ್ತಿ ಸ್ಪೀಡ್ ಬ್ರೇಕರ್ ಇದ್ದರೆ ಆಯಿತು, ಮತ್ತು ಅವನು ನಮ್ಮ ಕೈಲಿ ಸಿಗ್ತಾನೆ ಅಂತ. ಶೀಘ್ರತಾಂ ನರಸಿಂಹಸ್ಯ ಪಾಂಡವೇಯಸ್ಯ ಪಶ್ಚತ ಧನುರ್ಮಂಡಲಮೇವಾಸ್ಯ ರಥ ಮಾರ್ಗೇಶು ದೃಶ್ಯತೆ. ನೋಡ್ರೋ, ಶೀಘ್ರತಾಂ ನರಸಿಂಹಸ್ಯ, ಮನುಷ್ಯರಲ್ಲೇ ಉತ್ತಮನಾದ ಅವನ ಶೀಘ್ರತಾಂ ಆ ಸ್ಪೀಡನ್ನು ನೋಡ್ರೋ. ಸಂದಧಾನಸ್ಯ ವಿಶಿಖಾನ್ ಪ್ರಶೀಘ್ರಂಚವ ಮುಂಚತಃ ಆರುಜನ್ನಿವ ಮೇ ಪ್ರಾಣಾನ್ ಮೋಹಯನ್ನಿವ ಸೈನಿಕಾನ್. ವೇಗವಾಗಿ ಬಾಣಗಳನ್ನು ಜೋಡಿಸೋದರಲ್ಲಿ ನಮಗೆ ಟೈಮೇ ಸಿಗ್ತಾ ಇಲ್ಲ. ಆ ಟೈಮ್ ಸಿಕ್ಕಿದ್ರೆ ಅವನು ಹೊಡಿಬಹುದು. ಶಂಕರ ಶಯತಿ ಮಾಂ ವೀರ ಸೌಭದ್ರ ಪರವೀರ ಅಭಿಮಾನಂ ದದಾತ್ಯೇತ ಸೌಭದ್ರೋ ವಿಚರಣರಣೇ. ನಾನೊಬ್ಬ ತಟಸ್ಥನಾಗಿ ಹಿರಿಯನಾಗಿ ನೋಡೋದಾದರೆ ಆ ಕಿರಿಯನ ಪರಾಕ್ರಮ ಏನು, ಆ ಸ್ಪೀಡ್ ಏನು, ನನಗೆ ಅಭಿಮಾನ ಮೂಡ್ತಾ ಇದೆ ಅಂದರು ದ್ರೋಣಾಚಾರ್ಯರು. ಗುಣಗ್ರಾಹಿಗಳವರು. ಅಂತರಂ ಯಸ್ಯ ಸಂರಬ್ಧ ನ ಪಶ್ಯಂತಿ ಮಹಾರಥ. ಇವರೆಲ್ಲ ಸೋತಿದ್ದಕ್ಕೇನು ಗೊತ್ತ, ಕಾರಣ ಆ ವೇಗವನ್ನು ಹೊಡಿದೇ ಇರೋದು. ಆ ವೇಗ ಒಂದ್ಸರ್ತಿ ನಿಂತರೆ ಸಾಕು. ನವಿಶೇಷಂ ಪ್ರಪಶ್ಯಾಮಿ ರಣೇ ಗಾಂಡೀವ ಧನ್ವನಃ. ನನಗಂತೂ ನವಿಶೇಷಂ ಪ್ರಪಶ್ಯಾಮಿ ವ್ಯತ್ಯಾಸವೇ ಗೊತ್ತಾಗ್ತಾ ಇಲ್ಲ ಅರ್ಜುನನಿಗೂ ಇವನಿಗೂ ಅಂತ. ತನ್ನ ಶಿಷ್ಯನನ್ನು, ತನ್ನ ಶಿಷ್ಯನ ಮಗನ ಪರಾಕ್ರಮವನ್ನು ನೋಡ್ತಾ ಶಿಷ್ಯನನ್ನು ಮನದುಂಬಿ ನೆನಪಿಸಿಕೊಂಡ್ರು. ಅಥ ಕರ್ಣ ಪುನರ್ದ್ರೋಣಂ ಆಹಾರ್ಜುನಿ ಚರಾಹತಃ. ಅಷ್ಟೊತ್ತಿಗೆ ಕರ್ಣ ಒಂದು ಬಾಣದಿಂದ ಚುಚ್ಚಿಸಿಕೊಂಡಿದ್ದ. ಆ ಬಾಣವನ್ನು ತೆಗಿತಾ ಹೇಳ್ದ, ಸ್ಥಾತವ್ಯ ಮಿತಿ ತಿಷ್ಠಾಮಿ ಪೀಡ್ಯ ಮಾನೋ ಅಭಿಮನ್ಯುನ. ನೀವೇನ್ರೇ ಹೊಗಳ್ತಾ ಇದ್ದೀರಲ್ಲ, ನಿಲ್ಬೇಕು ನಿಂತಿದ್ದೀನಿ ಅಷ್ಟೇ, ನನಗೇನು ನಿಲ್ಲಿಕ್ಕಾಗ್ತಾ ಇದೆಯಾ. ಕ್ಷಿಪಂತಿ ಹೃದಯ ಮೇದ್ಯ ತ್ರೋತೋತ್ರಾಸ್ತು ದ್ವಿರದಂ ಯಥಾ. ನನ್ನನ್ನು ಯಾವ ರೀತಿ ಕಾಡ್ತಾ ಇವೆ ಅಂತಂದರೆ ಅಂಕುಶ ಆನೆಯನ್ನು ತಿವಿದ ಹಾಗೆ ಅನ್ನಿಸ್ತಾ ಇದೆ. ತಮಾಚಾರ್ಯೋ ಬ್ರವೀತ್ ಕರ್ಣಂ ಶನಕೈ ಪ್ರಹಸನ್ನಿಮಾಂ. ಆಗ ನಗತಾ ದ್ರೋಣಾಚಾರ್ಯರು ಹೇಳಿದರು, ಅಭೇದ್ಯಂ ಕವಚಂ ಚಾಸ್ಯ ಯುವಾಚ ಲಘು ವಿಕ್ರಮ. ನೋಡು, ಅವನ ಕವಚವನ್ನು ಭೇದಿಸ್ಲಿಕ್ಕಾಗ್ತಾ ಇಲ್ಲ ನಮಗೆ. ಆ ಕವಚವನ್ನು ಅಭಿಮಂತ್ರಣ ಮಾಡಿಕೊಂಡು ಭೇದಿಸದಂತೆ ಯಾವ ರೀತಿ ಯುದ್ಧ ಮಾಡಬೇಕು ಅಂತನ್ನುವ ಮಂತ್ರವನ್ನು ಅವರಪ್ಪನಿಗೆ ನಾನೇ ಉಪದೇಶ ಮಾಡಿದ್ದು. ಅದೇ ಅಭಿಮಂತ್ರಣದಿಂದ ಅಭಿಮನ್ಯುವು ಯುದ್ಧ ಮಾಡ್ತಾ ಇದ್ದಾನೆ. ತದೇಚ ನಿಖಿಲಂ ವೇತ್ತಿ ಯುವ ಪರಪುರಂಜಯ. ಅದು ಈ ಅಭಿಮನ್ಯುವಿಗೆ ಗೊತ್ತಿದೆ, ಆದ್ದರಿಂದ ಅವನ ಕವಚವನ್ನು ಛೇದಿಸ್ಲಿಕ್ಕಾಗ್ತಾ ಇಲ್ಲ. ಶಕ್ಯಂ ನಾಸ್ಯ ಧನುಶ್ಚೇತ್ತು ಜಾಂಬಾ ಬಾಣೈ ಸಮಾಹಿತೈ. ಅವನ ಬಿಲ್ಲನ್ನಲ್ಲ, ಬಿಲ್ಲಿನ ಆಡುವ ನೇಣನ್ನು ಕತ್ತರಿಸ್ಲಿಕ್ಕಾಗ್ತಾ ಇಲ್ಲ.
ಅಸ್ಯತೋ ಲಘು ಹಸ್ತಸ್ಯ ತತೌಭೌ ಪಾರ್ಷ್ಣಿ ಸಾರಥಿ. ಇಬ್ಬರನ್ನು ಹೊಡಿಲಿಕ್ಕಾಗ್ತಾ ಇಲ್ಲ, ಅವನ ಸಾರಥಿಯನ್ನು ಮತ್ತೆ ಇವನನ್ನು ಹೊಡಿಲಿಕ್ಕಾಗ್ತಾ ಇಲ್ಲ. ಅದರಿಂದಾಗಿ ಅಥೈ ಏತತ್ ಕುರು ಮಹೇಶ್ವಾಸ ರಾಧೆ ಯದಿ ಶಕ್ಯತೆ. ಹಾಗಾದ್ರೆ ಇದನ್ನು ಮಾಡು, ಓ ರಾಧೇಯ ನಿನಗಾದರೆ ಹಿಂದಿನಿಂದ ಹೊಡಿ. ಸದನುಷ್ಕೋ ನ ಶಕ್ಯೋಯಂ ಅಪಿ ಜೇತುಂ ತುರಾತುರೈಹಿ. ಇವನನ್ನು ಬಿಲ್ಲಿನಿಂದ ಹೋರಾಡ್ತಾ ಇದ್ದಾಗ ಕೊಲ್ಲಿಕ್ಕಾಗಲ್ಲ. ಅದರಿಂದಾಗಿ ರಥಹೀನನನ್ನಾಗಿಯೂ ಬಿಲ್ಲನ್ನು ಕಳೆದುಕೊಳ್ಳುವ ಹಾಗೆಯೂ ಮಾಡು. ಪುರಸ್ಥಿತೇನ ಕೇನಾಪಿ ದುಶ್ಶಕೋ ಜೇತುಮಾರ್ಜನೀಹಿ. ಎದುರುಗಡೆ ನಿಂತ ಯಾವನಿಗೂ ಕೊಲ್ಲಲಿಕ್ಕಾಗಲ್ಲ, ಅವನನ್ನು ಗೆಲ್ಲಲಿಕ್ಕೂ ಆಗೋಲ್ಲ. ಅದನ್ನು ಕೇಳಿದ ಅಸ್ಯತೋ ಲಘುಹಸ್ತಸ್ಯ ಪೃಷ್ಠತೋ ಧನುರಾಕ್ಷಿನತ್. ಬಾಣ ಬಿಡ್ತಾ ಇದ್ದಾನೆ, ಇವನು ಹಿಂದ್ಗಡೆಯಿಂದ ಬಿಲ್ಲನ್ನು ಕತ್ತರಿಸಿದ. ಅಶ್ವಾನಸ್ಯಾವಧಿ ದ್ರೋಣೋ ಗೌತಮ ಪಾರ್ಷ್ಣಿ ಸಾರಥಿ. ಇವನ ಕುದುರೆಗಳನ್ನು ದ್ರೋಣಾಚಾರ್ಯರು ಕೊಂದರು, ಸಾರಥಿಯನ್ನು ಕೃಪಾಚಾರ್ಯರು ಕೊಂದರು. ಶೇಷಾಸ್ತಂ ಚಿನ್ನ ಧನ್ವಾನಂ ಶರವರ ಶೈರವಾಕಿರನ್. ಉಳಿದವರೆಲ್ಲ ಅವನು ಬಿಲ್ ಕಳ್ಕೊಂಡಿದ್ದಾನಲ್ಲ ಅವನನ್ನು ಹೊಡಲಿಕ್ಕೆ ಶುರು ಮಾಡಿದ್ರು. ಆರೂ ಜನ ಶರವರ್ಷೇಣ ಮಹತ ಬಾಲಮೇಕಮವಾಕಿರನ್. ನಿರಂತರವಾದ ಬಾಣಗಳಿಂದ ಅವನನ್ನು ಹೊಡೆದರು. ವಸ್ತುತಃ 7:54 ಆಯಿತು, ಆದರೆ ಈ ಅಧ್ಯಾಯ ಮುಗಿಸಿಬಿಡೋಣ. ಅಂದರೆ ಅಭಿಮನ್ಯುವನ್ನು ಕೊಂದುಬಿಡೋಣ. ಬಹಳ ಜನ ಅಭಿಮನ್ಯು ಯಾವಾಗ ಸಾಯ್ತಾನೆ, ಅಭಿಮನ್ಯು ಯಾವಾಗ ಸಾಯ್ತಾನೆ ಅಂತ. ಇವತ್ತೇ ಕೊಂದುಬಿಡೋಣ. ಏನೀಗ ಸಚ್ಛಿನ್ನ ಧನ್ವಾ ವಿರಥೋ ಹತಾಶ್ವೋ ಹತಸಾರಥಿ ಖಡ್ಗ ಚರ್ಮ ಧರ ಶೀಘ್ರಂ ಉತ್ಪಪಾತ ವಿಹಾಯತಂ. ಯಾವಾಗ ಬಿಲ್ಲನ್ನು ಕಳೆದುಕೊಂಡ, ಯಾವಾಗ ರಥವನ್ನು ಕಳೆದುಕೊಂಡ, ಯಾವಾಗ ಕುದುರೆಯನ್ನು ಕಳೆದುಕೊಂಡ, ಕತ್ತಿ ಗುರಾಣಿಗಳನ್ನು ಹಿಡಿದು ಜಿಗಿದ. ಬಲ ಲಾಘವ ಶಿಕ್ಷಾಭಿ ಕೈಶಿಕಾನಾಂಚ ಶಿಕ್ಷಯ. ನಿರಂತರವಾಗಿ ಕತ್ತಿಯನ್ನು ಆಡಿಸುತ್ತಾ ಚರ್ಮವನ್ನು ತಡೆಯುತ್ತಾ ತಿರುಗಾಡಿದ. ಅವನು ಭೂಮಿಯಲ್ಲಿ ಯುದ್ಧ ಮಾಡ್ತಾ ಇದ್ದರೆ ಹೆಂಗೆ ಕಂಡಿತಂದರೆ ವ್ಯಚರತ್ ಪಕ್ಷಿರಾಡಿವ, ಆಗಸದಲ್ಲಿ ಗಿಡುಗ ಓಡಾಡಿದಂತೆ ಇತ್ತು. ಮಯಿ ಕಿಂ ನಿಪತೆ ದೇಶ ಸಾಸಿರಿತ್ಯುರ್ಧ್ವದೃಷ್ಟಯ ವಿವ್ಯಧುಸ್ತಂ ಮಹೇತ್ವಾತಂ ವಿವರೇ ಛಿದ್ರದರ್ಶಿನ. ಅವನು ಯಾವ ಪರಿ ನೆಗಿತಾ ಇದ್ದ ಅಂತಂದರೆ, ಅವನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೆಗೆದಾಗ ಎಲ್ಲರೂ ಊರ್ಧ್ವದೃಷ್ಟಯ, ಎಲ್ಲಿ ನಮ್ಗೆ ನನ್ಮೈ ಮೇಲೆ ಇವನು ಕತ್ತಿ ಬೀಳುತ್ತೋ ಅಂತ ಮೇಲ್ಗಡೆ ತಲೆ ಎತ್ಕೊಂಡು ನೋಡ್ತಾ ಇದ್ರಂತೆ. ಅಂದರೆ ನೆಲದಿಂದ ಯಾವ ಮಟ್ಟಕ್ಕೆ ಜಿಗಿದಿರ್ಬೇಕು ಅವನು. ವಿವ್ಯಧುಸ್ತಂ ಮಹೇಶ್ವಾತ ಮತ್ತೆ ಮತ್ತೆ ಹೊಡೆದ್ರು. ತಸ್ಯ ದ್ರೋಣೋಚ್ಛಿನನ್ ಮುಷ್ಟವು ಖಡ್ಗಂ ಮಣಿಮಯತ್ಸರುಂ. ದ್ರೋಣಾಚಾರ್ಯರು ಅವನ ಖಡ್ಗವನ್ನು ಕತ್ತರಿಸಿದರು. ಕರ್ಣ ಅವನ ಗುರಾಣಿಯನ್ನು ಹೊಡೆದ. ವ್ಯಸಿ ಚರ್ಮೇಶು ಪೂರ್ಣಾಂಗ ಸೋಂತರಿಕ್ಷಾತ್ ಪುನಃ ಕ್ಷಿತಿಂ ಆಸ್ಥಿತಶ್ಚಕ್ರ ಮುದ್ಯಮ್ಯ ದ್ರೋಣಂ ಕೃದ್ಧೋಭ್ಯಧಾವತ. ಹೀಗೆ ಕತ್ತಿ ಗುರಾಣಿಗಳೂ ಹೋಯಿತು. ಕೆಳಗಡೆ ಮೇಲ್ಗಡೆಯಿಂದ ಕೆಳಗಡೆ ಇಳಿದವನೇ ಅಂದರೆ ಅವನು ಮೇಲ್ಗಡೆ ಜಿಗಿದಾಗ ಕತ್ತರಿಸಿದರು ಇವರಿಬ್ಬರು. ಕೆಳಗಡೆ ಇಳಿದವನೇ ಚಕ್ರವನ್ನು ತೆಗೆದುಕೊಂಡು ದ್ರೋಣಾಚಾರ್ಯರನ್ನು ಕುರಿತು ಚಚ್ಚಿ ಬಿಡ್ತೇನೆ ಅಂತ ಹೋದ. ಸಚಕ್ರ ಪಾಣಿರ್ಬಲದೀಪ್ತ ಗಾತ್ರೋ ಬಭಾವತೀವೋನ್ನತ ಪತ್ರಿಣಾಂತಹ ರಣೇ ಅಭಿಮನ್ಯುರ್ಬಲವಾನ್ ಸುಭದ್ರಜ ಸವಾಸು ದೇವಾನುಕೃತಿಂ ವಿಕುರ್ವನ್. ಅವನು ಎದ್ದು ಬಂದಾಗ ತನ್ನ ಮಾವ ಚಕ್ರ ಎಸೆಯುವ ಹಾಗೆ ಬರ್ತಾ ಇದ್ದನೋ ಎಂಬಂತೆ ಇತ್ತು. ಅದರಿಂದಾಗಿ ಚಕ್ರ ಚಿಕ್ಕದಿರುತ್ತೆ, ಸ್ವಿಂಗನ್ ಮೇಲ್ಗಡೆ ಹೋಗುತ್ತೆ, ಯಾಕೆಂದರೆ ಇವ್ರು ಬೆರಡು ಕತ್ತರಿಸೋಗತ್ತೆ ಅಂತ. ಇವರು ಟಿ ವಿಯಲ್ಲಿ ಧಾರಾವಾಹಿ ಎಲ್ಲ ತೋರಿಸ್ಬೇಕಾದ್ರೆ ಚಕ್ರ ಮೊದಲು ಮೇಲ್ಗಡೆ ಹೋಗುತ್ತೆ, ಅಪ್ವರ್ಡ್ ಮೂಮೆಂಟ್, ಯಾಕೆಂದರೆ ಹಂಗೆ ಬೆರಡು ಕತ್ತರಿಸೋದ್ರೆ ವಸ್ತುತಃ ದೊಡ್ಡದು ಚಕ್ರ. ಅದನ್ನು ಫ್ರಿಸ್ಬಿ ಎಸಿತಾರಲ್ಲ ಆ ತರಹ ಎಸೆಯೋದು. ಅದನ್ನು ನೋಡಿ ಓಹ್ ಇವ್ರ ಮಾವನಿಂದ ಚಕ್ರ ಎಸೆಯೋದು ಕಲ್ತಿದ್ದಾನೆ ಅಂತ ಎಷ್ಟೋ ಜನ ಅನ್ಕೊಂಡ್ರಂತೆ. ಸ್ರಸ್ತ ರುಧಿರ ಕೃತಾಂಗರಾಗ ವಕ್ತಂ ಭೃಕುಟಿ ಪುಟಾ ಕುಟಿಲಾತಿ ಸಿಂಹನಾದಂ ವಪುರಮಿತ ಬಲಂ ರಣೇಭಿಮನ್ಯೋ ನೃಪಬಲ ಸಂಹನೆ ಪ್ಯತಿ ಪ್ರಣುನ್ನಂ. ಮೈ ತುಂಬ ರಕ್ತ, ಮುಖದ ತುಂಬ ರಕ್ತ, ಎಲ್ಲ ಕಡೆ ಇಡೀ ಮೈ ತುಂಬ ರಕ್ತ. ವಿಷ್ಣು ಸ್ವಸುರ್ನಂದಕರ ಸ ವಿಷ್ಣುಯುಧ ಭೂಷಣ ರರಾಜಾತಿ ರಥೋರಂಗೆ ಸ ವಿಷ್ಣುರಿವ ಫಲ್ಗುನಿ. ಇನ್ನೊಬ್ಬ ವಿಷ್ಣುವೋ ಎಂಬಂತೆ ಕಂಗೊಳಿಸಿದ. ಮಾರುತೋ ಧೂತಕೇಶಾಂತಹ ಅವನ ಉದ್ದವಾದ ಕೂದಲುಗಳು ಗಾಳಿಗೆ ಹಿಂದೆ ಸರಿಯುತ್ತಾ ಇವೆ. ಅಭಿಮನ್ಯುರ್ ವಪುರ ಯುದ್ಧೇ ಸುರೈರಪಿ ನಿರೀಕ್ಷಿತಂ. ಓ ಎಷ್ಟು ಚೆಲುವ, ಹೇಗೆ ಯುದ್ಧ ಮಾಡ್ತಾ ಇದ್ದಾನೆ ಅಂತ
ದೇವತೆಗಳು ನೋಡುವ ಹಾಗಾಯಿತು. ಯಾವಾಗ ಕೃಷ್ಣ ಚಕ್ರವನ್ನು ಎಸೆಯುವ ಹಾಗೆ ಎಸೆಯುತ್ತಾನೋ ಎಂಬಂತೆ ಕಾಣ್ತಾ ಇತ್ತು. ಆಗ ಮತ್ತೆ ತನ್ನ ರಥದ ಕಡೆಗೆ ಹೋದ, ಮುರಿದು ಬಿದ್ದಿದ್ದ ರಥದ ಕಡೆಗೆ ಅಭಿಮನ್ಯು ಚಲಿಸಿದ. ಅಲ್ಲಿ ಅವನ ಗದೆ ಇತ್ತು, ಸ್ವಾಂ ಜಗ್ರಾಹ ಪುನರ್ಗದಾಂ, ಅಲ್ಲಿ ಗದೆ ತೆಗೆದುಕೊಂಡ. ಆಗ ಗದೆಯನ್ನು ತೆಗೆದುಕೊಂಡು ಅಭಿಮನ್ಯು ಅಶ್ವತ್ಥಾಮನ ಕಡೆಗೆ ಹೋದ. ತಸ್ಯಾಶ್ವಾನ್ ಗದಯಾ ಹತ್ವ ತಥೋಭೋ ಪಾರ್ಷ್ಣಿ ಸಾರಥಿ, ಅವನ ಕುದುರೆಗಳನ್ನು ಹೊಡೆದ, ಅಶ್ವತ್ಥಾಮನ ಕುದುರೆಗಳನ್ನು. ಪುನರ್ಬಹುನ್ ವಸಾತೀಯಾನ್, ಮತ್ತೆ ವಸಾತೀಯರನ್ನು, ಕೇಕಯರನ್ನು, ಮತ್ತೆ ಆನೆಗಳನ್ನು ಕೊಂದ. ದೌಶಾಸನೇ ರಥಂ ಸಾಶ್ವಂ ಗದಯಾ ಸಮಪೋಥಯತ್, ದುಶ್ಶಾಸನನ ಮಗನ ರಥವನ್ನು ಹೊಡೆದ, ಕುದುರೆಗಳನ್ನು ಹೊಡೆದ. ದುಶ್ಶಾಸನನ ಮಗನಿಗೆ ಸಿಟ್ಟು ಬಂತು, ಅವನೂ ಕೂಡ ಒಂದು ಗದೆಯನ್ನು ತೆಗೆದುಕೊಂಡ. ಭ್ರಾತೃವ್ಯೋ ತಂಪ್ರಜಹರಾತೆ ಪುರೇ ವತ್ರಂಬಕಾಂತಕೌ, ಮತ್ತೆ ಇಬ್ಬರು ಹೊಡ್ಕೊಂಡ್ರು. ಹೇಗೆ ಯಮ ಮತ್ತೆ ರುದ್ರರ ಯುದ್ಧ ನೋಡಿದಾಗ ಆಗ್ತಾ ಇತ್ತು. ತಾವನ್ಯೋನ್ಯಂ ಗದಾಗ್ರಾಭ್ಯಾಂ ತಾಡಿತವು ಪತಿತವು ಕ್ಷಿತವು, ಅವರಿಬ್ಬರು ಕೂಡ ಒಟ್ಟಿಗೆ ಹೊಡ್ಕೊಂಡು ಒಟ್ಟಿಗೆ ಬಿದ್ದರು. ದೇವಕಲ್ಪೋ ಮಹೇಶ್ವಾತಃ ಕ್ಷತ್ರಂ ದಗ್ಧ್ವ ಮಹಾಯಚಾಹ. ಆಗ ಗದಾ ವೇಗೇನ ಮಹತ ವ್ಯಾಯಾಮೇನ ಮೋಹಿತ, ಅಭಿಮನ್ಯು ಅಷ್ಟೊತ್ತಿಗೆ ಸುಸ್ತಾಗಿ ಹೋಗಿತ್ತು. ವಿಪರೀತ ಬಳಲಿದ್ದ ಅಭಿಮನ್ಯುವಿನ ತಲೆ ಅವನ ಪೆಟ್ಟನ್ನು ತಡೆಯಲಿಲ್ಲ, ಸೀಳಿ ಹೋಯಿತು. ಅಭಿಮನ್ಯರು ಹತೋ ರಾಜನ್ ಏಕೋ ಬಹುಭಿರಾಹವೇ, ಹೀಗೆ ಅಭಿಮನ್ಯು ಒಬ್ಬನೇ ಬಹಳ ಜನರಿಂದ ಸತ್ತ. ಹೇಗೆ ವ್ಯಾಧೈರ್ ವನಗಜೋ ಯಥಾ, ಹಲವಾರು ಜನರು ಬೇಡರು ಸೇರಿ ಒಂದು ಕಾಡಾನೆಯನ್ನು ಕೊಲ್ಲುವ ಹಾಗೆ ಕೊಂದರು. ತಂ ತಥಾ ಪತಿತಂ ವೀರಂ ತಾವಕಾಪರ್ಯವಾರಯನ್ ವನಂ ದಗ್ಧ್ವಾ ಯಥಾಚಾಂತಂ ಪಾವಕಂ ಶಿಶಿರಾತ್ಯಯೇ. ಹಾಗೆ ಬಿದ್ದದ್ದನ್ನು ನೋಡಿದರು. ಉಪಪ್ಲುತಂ ತಥಾ ಸೋಮಂ ಸಂಶುಷ್ಕಮಿವ ಸಾಗರಂ, ಚಂದ್ರನಿಗೆ ಗ್ರಹಣ ಹಿಡಿದಂತಿತ್ತು, ಕಡಲು ಒಣಗಿದಂತಿತ್ತು. ಕಾಕಪಕ್ಷ ವೃತಾಲಿಕಂ, ಆಗ ಸತ್ತಾಗಲು ಅವನ ಕ್ರೋಪ್ ಕಾಕಪಕ್ಷ ಅದು ಅವನ ಮುಖಕ್ಕೆ ಹೀಗೆ ಆವರಿಸಿತು. ತಂ ಭೂಮೋ ಪತಿತಂ ದೃಷ್ಟ ತಾವಕಾಸ್ತೆ ಮಹಾರಥಾ ಮುದಾ ಪರಮಯಾಯುಕ್ತಾ ಸಿಂಹವದ್ಯನ ತನ್ಮುಹು. ಯಾವಾಗ ಅವನು ಭೂಮಿಯಲ್ಲಿ ಬಿದ್ದ, ನಿನ್ನವರು ಸಿಂಹನಾದ ಗೈದರು, ಬಹಳ ಹರ್ಷ ಆಯಿತು. ನೇತ್ರೇಭ್ಯ ಪ್ರಾಪತಜ್ಜಲಂ ಆನಂದಾಶ್ರು ಬಿದ್ದಿತು. ಅತಿಕ್ರೋಶಂತಿ ಭೂತಾನಿ ಶಂತರಿಕ್ಷೇ ವಿಶಾಂಪತೆ, ಜೋರಾಗಿ ಕೂಗ್ತಾ ಇದ್ದಾರೆ ಬಹಳಷ್ಟು ಜನ ಋಷಿಗಳೆಲ್ಲ. ದ್ರೋಣಕರ್ಣ ಮುಖೈಷಡ್ಭಿ ಧಾರ್ತರಾಷ್ಟ್ರೈರ್ ಮಹಾರಥೈ, ದ್ರೋಣಕರ್ಣ ಮೊದಲಾದ ಆರು ಜನರಿಂದ ಒಬ್ಬ ಸತ್ತ. ನೈತದ್ಧರ್ಮ್ಯಂ ಮತಂಹಿನ, ಇದು ಧರ್ಮ ಅಲ್ಲ ಅಂತ ಹಾಗೆ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಚಾಮರೈಶ್ಚ ಕಶಾಭಿಶ್ಚ ಪ್ರವಿದ್ಧೈಶ್ಚಾಂಬರೋತ್ತಮೈ, ಇನ್ನು ಕೆಲವರು ತಾವು ಮೈ ಮೇಲೆ ಹೊದ್ದಿದ್ದ ಬಟ್ಟೆಯನ್ನು ಬಿಚ್ಚಿ ಜೋರಾಗಿ ಅಲುಗಾಡಿಸುತ್ತಾ ನರ್ತನ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಚಾಮರ ಹಿಡ್ಕೊಂಡವರು, ಚಾಮರ ಕಷ ಬಾರುಕೋಲು ಹಿಡ್ಕೊಂಡವರು, ಕುದುರೆಗಳನ್ನು ಹೊಡಲಿಕ್ಕೆ ಬಾರುಕೋಲು ಹಿಡ್ಕೊಂಡವರು ಅವರು, ಅಂಕುಶ ಆನೆಗಳನ್ನು ನಿಯಂತ್ರಣ ಮಾಡುವ ಅಂಕುಶ ಇಟ್ಕೊಂಡು ಅವರು ಹಾಗೇ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಕೆಲವರು ಬಿಲ್ಲು ಹಿಡಿದುಕೊಂಡು, ಕೆಲವೊಬ್ಬರು ಕತ್ತಿಯನ್ನು ಅವನ ಕಡೆಗೆ ಅವನು ಸತೋಗಿದ್ದಾನೆ ಅವನ ಕಡೆ ತೋರಿಸ್ತಾ ಕುಣಿತಾ ಇದ್ದಾರೆ. ಪದಾತಿ ಸಂಘೈಶ್ಚಹತೈ ವಿವಿಧಾವಿಧ ಭೂತಣೈ ತಾವಕಾನಾಂ ಪರಾಪ್ರೀತಿಂ ಆಸೀತ್ ಪಾಂಡುಶುತವ್ಯಥಾ. ನಿಮ್ಮವ್ರಿಗೇನು ಸಂತೋಷ, ಪಾಂಡವರಿಗೆ ಅಷ್ಟೇ ವ್ಯಥೆ ಆಗಿ ಹೋಯಿತು. ಧರ್ಮರಾಜನ ಇಡೀ ಸೇನೆ ಬಹಳ ಸಂಕಟಪಟ್ಟಿತು. ಆಗ ಧರ್ಮರಾಜ ತನ್ನವರನ್ನು ಕುರಿತು ಮಾತನಾಡಿದ. ಏನು ಮಾತನಾಡಿದ ಇತ್ಯಾದಿಗಳನ್ನು ನಾವು ನಾಡಿದ್ದು ನೋಡಲಿಕ್ಕೆ ಆಗಲ್ಲ, ನಾಡಿದ್ದು ನೋಡ್ಬೋದು ಶುಕ್ರವಾರ. ನಾಳೆ ಪ್ರತಿಪತ್ತಾದ್ದರಿಂದಾಗಿ ಯಾವ ಪಾಠವೂ ಇಲ್ಲ. ಇನ್ನು ಸೋಮವಾರ ಮತ್ತೆ ಇದು ಮುಂದುವರಿಯುತ್ತೆ. ಕೃಷ್ಣಾರ್ಪಣಮಸ್ತು. ನಮಸ್ಕಾರ.